जय जन्म पार्वती पति शिवाधर महादेव लच्चानद सिद्धलिंगेश्वर मोलखोडद श्री यलालिंगेश्वर जिड़गिये श्री सिद्धरामेश्वर त्रिमूर्तिये घनाश्र पड़दंत नम बालयोगी मुरुगराजेंद्र महाशिवगुरुगळ चरण कमलदल्लि साष्टांग प्रणाम सलसुत्त अक्रांत कोटि ब्रह्मांडुडिय समर सद्गुरु यलालिंगेश्वर परुगळ चरण कमलदल्लि जन्म जन्मांतर सेवे सलसुत्त अदरंते मडदोळगे भागियागुवंत ಮಡದಮನ ಭಾಗವತರುವ ಸಮಸ್ತ ಭಕ್ತಾದಿಗಳ ಮನದಲ್ಲಿದ್ದಂಥ ಭಕ್ತಿಗೆ ಶರಣೋಶರಣಾರ್ಥಿ ಇವತ್ತಿನ ಮಹಾಮಡದ ವಿಷಯ ಬುದ್ಧ ಪೂರ್ಣಿಮಾ ಶರಣರು ಸಂತರು ಪೀರ್ ಪೈಗಂಬರು ಹರಗುರು ಚರಮೂರ್ತಿ ವೇದ ಶಾಸ್ತ್ರ ಪುರಾಣ ಬೈಬಲ್ ಕುರಾನ್ ಸಾರಿ ಸಾರಿ ಹೇಳ್ತಿಕಿ ಹೇ ಮಾನವ ಎಚ್ಚರಾಗುವಂತೆ ಹರಗುರು ಚರಮೂರ್ತಿ ಪದೇ ಪದೇ ಹೇಳ್ತಾರಂತೆ ಯಾವಾಗಲೂ ಸದಾ ಬರಿತ ಈ ಮಹಾಮಂಟಪ ಹೇಳ್ತಿಕಿ ಹೇ ಮಾನವ ಎಚ್ಚರಾಗು ಇವತ್ತಿನ ಮಹಾಮಂಡದ ವಿಷಯ ಬುದ್ಧ ಪೂರ್ಣಿಮಾ ಬುದ್ಧ ಪೂರ್ಣಿಮಾ ಅರ್ಥಾತ್ ಸುಗಂಧವಾದ ಜನ್ಮ ಸುಂದರವಾದ ಜನ್ಮ ಅನಂತ ಅಪರಂಪಾರ ಮಹಾಂತ ಲಕ್ಷ ಚೌರಾಜ ಸ್ತ್ರೀ ಜನ್ಮಕ್ಕೆ ಬಂದೇವು ಭಾ ಈ ಜನ್ಮಕ್ಕೆ ಭಾಗಿಯಾಗಿದ್ದೇವೆ ನಾವು ನೀವೆಲ್ಲ ಅತಿ ಪುಣ್ಯವಾತ್ಮರು ಈ ಬದೊಳಗ ಹುಟ್ಟ ಬಳಿಕ ನಾವು ಏನು ಇಚ್ಛಕ್ತೇವೋ ಭಗವಂತದ ಕೊಟ್ಟಿರ್ತಾರ ಸನ್ಮ ನಾವು ಏನು ಇರ್ತೀವೋ ಆ ತೀರ್ ನಮ್ಗೆ ಅರ್ಪಣೆ ಮಾಡ್ತಾನ ಆ ಪರಮಾತ್ಮನ ಕರುಣೆ ಆ ಪರಮಾತ್ಮನ ದಯಾ ಏನು ಬೇಡ್ತೀವಿ ಬೇಡಿ ನಿಂಗೆ ಕೊಡ್ತಾನ ಸಜ್ಜನ ಸಂಘ ಹೆಜ್ಜನ ಸವರಂತೆ ದುರ್ಜನ ಸಂಘ ಬಚ್ಚಲ ಕುಣಿಯಂತೆ ಯಾವಾಗ ಒಂದು ವ್ಯಕ್ತಿ ಮಾನವ ಜನ್ಮದ ಹುಟ್ಟು ಬಳಿಕ ಅಧ್ಯಾತ್ಮೊಳಗೆ ಯಾವಾಗ ಕಲಿತಾರೋ ಈ ಲೋಕದೊಳಗೆ ಇದು ಇದೇ ತೀಜು ಇಲ್ಲ ಅಂತಿಲ್ಲ ಈ ಲೋಕದೊಳಗೆ ಅವ್ರು ಮಾಡಿದ ಕೆಲಸ ಮುಂದೆ ಮತ್ತೆ ಯಾರು ಮಾಡಿಲ್ಲ ಮುಂದೆ ಮಾಡಿ ಹೋಗಲು ಅಂತಂಥ ತೀಜು ಅಧ್ಯಾತ್ಮ ಇದ್ದಂಥ ವ್ಯಕ್ತಿ ಒಟ್ಟಾರೆ ಹೇಳಬೇಕಾದ್ರೆ ಗೌತಮ ಬುದ್ಧರು ಅಧ್ಯಾತ್ಮದಾಗ ಒಂದು ವಿಜ್ಞಾನ ತಪ್ಪಲೆ ಅಧ್ಯಾತ್ಮದಾಗ ಒಂದು ವಿಜ್ಞಾತ ವಿದ್ವಾನ್ ಅಂದ್ರೆ ಕಮ್ಮದ ವಿಜ್ಞಾನಗಳು ಹ್ಯಾಂಗ ಇವತ್ತಿನ ಕಾಲ ಸಮಯದೊಳಗೆ ವಿಜ್ಞಾನದ ಎಷ್ಟು ಚರ್ಚೆ ನಡೆದಲ್ಲ ಹಂಗೆ ಆಗಿನ ಇರೋದು ಅಧ್ಯಾತ್ಮದೊಳಗೆ ಒಂದು ಚರ್ಚೆ ಮಾಡಿ ಒಂದು ಕಂಡು ಹಿಡಿದು ಮಂದಿಗೆಲ್ಲ ಅನುಕೂಲ ಮಾಡಿ ಸಾಧನದೊಳಗೆ ಹ್ಯಾಂಗ ಮಾಡ್ಬೇಕು ಅಂಬುದ ಬಗ್ಗೆದಾಗ ಒಂದು ವಿಜ್ಞಾನ ಅಂದ್ರೆ ಕಮ್ಮದ ಶರಣರದು ನಾವು ಏಟ್ ಕೊಂಡಾಡ್ರಿ ಕಮ್ಮದ ಸಂತರದು ಹುಟ್ಟದು ಹುಣ್ಣಿ ದಿವಸ ಸತ್ತಿಂದು ಹುಣ್ಣಿ ದಿವಸ ಜ್ಞಾನ ಪ್ರಾಪ್ತಿ ಆಗಿದ ಹುಣ್ಣಿ ದಿವಸ ನೋಡ್ರಿ ಇದೇ ಹುಣ್ಣಿ ಗೌತಮ ಬುದ್ಧ ಸ್ವಲ್ಪ ಥೋಡೆ ನಾನು ಪುನರಾಯಿಟ್ ಹೇಳ್ತಾ ನಿಮ್ಗೆ ಗೌತಮ ಬುದ್ಧರ ವರ್ಣ ಸ್ವಲ್ಪ ಓದಿ ಗೌತಮ ಬುದ್ಧರು ಸಣ್ಣ ರಾಜಕಿ ಆ ರಾಜಕೀಯದೊಳಗೆ ರಾಜನ ಮಗ ಇವರು ಏನು ಕಮ್ಮಿದ್ದಿಲ್ಲ ಭಾಳ ಸಂಪತ್ತು ಸಂಪಾದನ ಮಗ ಇವ್ರ ಹೆಸರು ಗೌತಮ ಸಿದ್ಧಾರ್ಥ ಇವರು ಸಿದ್ಧಾರ್ಥ ದೊಡ್ಡ ರಾಜನ ಮನೆ ಹುಟ್ಟಿದಂಥ ವ್ಯಕ್ತಿ ಆ ರಾಜ ಮಗನಿಗೆ ಯಾನ್ಮಿನ ಹೇಳಬಾರ್ದು ಹೊರಗಿನ ತಿಳ್ಕೊಂಡು ಆ ಮಗನಿಗೆ ಹಂಗೆ ಸಿಸ್ಟಮ್ ಇಕ್ಕಿರು ಉಳ್ಳಾಗ್ತಿಲ್ಲ ಹರ ಬಗೆದಾಗ ಮನೆವರೆಗೆ ಹೋಗ್ಬಾರ್ದು ಬಾಲ್ಯವಸ್ಥೆ ಭಾಳ ಭಾಳ ಯಾಕೆ ಹಂಗಿಕ್ಕಿರು ಅಂತ ಕೇಳಿದ್ರೆ ಅವರಿಗೆ ಒಂದು ಜ್ಯೋತಿಷ್ಕ ಹೇಳಿರು ಅವರಿಗೆ ನಿಮ್ಮ ಮಗ ಹುಟ್ಟ್ಯಾರ ಪತ್ರಿಕಾ ಜನಪತ್ರಿಕೆ ನೋಡಿ ನಿಮ್ಮ ಮಗ ಹುಟ್ಟ್ಯಾರ ನಿಮ್ಮ ಮಗ ಮುಂದೆ ದೊಡ್ಡ ರಾಜ ಆಯ್ತಂದ್ರೆ ನೋಡಿ ರಾಜದಾಗ ಹೆಸರು ಕಾಯ್ತಾ ಇರ್ತದ ಇದ್ರ ದೊಡ್ಡ ಒಂದು ಸನ್ಯಾಸಿಯಾಗಿ ಜಗದಾಗ ಹೆಸರು ಆಯ್ತದ ಯಾರ ರೂಪದಾಗೂ
ನಿಮ್ಮ ಮಗ ಮೆರೆಪ್ಯಾರ ಅಂತ ರಾಜಯೋಗದ ಅಂತ ಒಂದು ಜ್ಯೋತಿಷ್ಕ ಹೇಳಿದ ಅವರಪ್ಪ ಹಿಂಗಾಗಿತ್ತು ನನ್ನ ಮಗ ಯಾನೋ ಮಾಡಲಿ ಮಾಡಲಿ ರಾಜನೇ ಮಾಡಲಿ ಹೊರತು ಸಾಧು ಆಗಬಾರ್ದು ಈಗ ಭೀ ಜಗದ ಎಲ್ಲ ತಾಯಿ ತಂದೆ ಹೇಳ್ತಾವೆ ಯಾರು ಭೀ ಸಾಧು ಆಗಬಂತ ಯಾರು ಭೀ ಅಂಬಲು ಎಲ್ಲ ಆಡ್ಬೇಡ ಅಂತ ಸೆಂಟ್ರ್ ಮಾಡ್ತೀವ ಹೆಂಡತಿ ಮಾಡ್ಕೊ ಮಕ್ಕೊಡಿ ಇದೇ ಹೇಳ್ತಾ ಬಿಡ್ಕಂದ್ರೆ ಸಾಧು ಅಂತ ಇಲ್ದಾಗ ಯಾರು ಅಂದಿಲ್ಲ ಅಂಬರೂ ಇಲ್ಲ ಅವ್ರ ಕಿಸ್ಮತ್ಗೆ ಅವ್ರ ಪುಣ್ಯಕ್ಕೆ ಪೂರ್ವಕನ ಪೂರ್ವಜನ ಕರ್ಮಕ್ಕೆ ಅವ್ರಿಗೆ ಸಂಬಂಧ ಇರ್ತದೆ ಸಾಧು ಆಯ್ತಾರೆ ಬಿಡ್ರಿ ಬಟ್ ಈಗ ಭೀ ಆಗಂತ ಯಾರು ಅಂಬಲ್ಲ ಎಲ್ಲ ಆಗ್ಬಿಟ್ಟಿಗೆ ಸಾಧು ಎಲ್ಲ ಜಗದೊಳಗೆ ಸಾಧು ಆಗ್ಬಿಡ ಆಗಂತ ಯಾರು ಅಂಬಲ್ಲ ಎಲ್ಲ ಆಗ್ಬಿಟ್ಟು ಸಾಧು ಆಗ್ಬಿಡೋದು ಎಲ್ಲ ಆಗ್ರೆ ಸಾಧು ಆಗ್ಬಿಡ ಆಗಂತ ಇದ್ದಾಗ ಯಾರು ಅಂದಿಲ್ಲ ಆದರೆ ಈ ಮಾತು ಗೊತ್ತಿತ್ತು ಅವ್ರ ತಂದೆಗೆ ಅವ್ರ ತಂದೆ ಒಂದು ಚಲೋ ಒಂದು ಹೆಣ್ಮಗಳು ನೋಡಿ ಸಿದ್ಧಾರ್ಥ ಮದಿ ಮಾಡಿದ್ರು ಒಂದೆರಡು ವರ್ಷದೊಳಗೆ ಒಂದು ಕೂಸು ಆಯಿತು ಕೂಸು ಆಗಿದ ಮೇಲೆ ಸಿದ್ಧಾರ್ಥ ಆ ಪ್ರಧಾನಿಗೆ ಹೇಳಿದ ನಂಗೆ ಊರು ತುಂಬ ತಿರ್ಸ್ಕೊಂಡು ಒಳ್ಳೆ ಬಾ ಹೋಗಾರ ಅಂತ ಹೇಳ ಗೌತಮ್ ಬುದ್ಧ ಅವರಿಬ್ಬರು ಕುಂತಿ ಗಾಡಿ ಹಾಕೊಂತಿ ಹೋಗ್ತಿದ್ದು ಹೋಗೋದಾರಿಯೊಳಗೆ ಮುಪ್ಪ ವ್ಯವಸ್ಥೆ ಆಗಿತ್ತು ಅಜ್ಜ ಹೊಲುತ್ತಿದ್ದ ಸಿದ್ಧಾರ್ಥ ಕೇಳ್ದ ಇದು ಈಗ ಹಂಗೆ ಕಣ ಇವು ಯಾಕೆ ಬಗ್ಗೆ ನಾನು ಇವು ಯಾಕೆ ಬುಕ್ ನಡೆದ ಕೇಳಾಗ ಆ ಪ್ರಧಾನಿ ಅಂದ ರಾಜರೇ ಇವ ಮುದುಕಾಗ್ಯಾನ ಇವ ಮುದುಕು ಎಲ್ಲರೂ ಆಗ ರೀ ನಾವಾಗೋ ನೀವಾಗೋ ಎಲ್ಲನೂ ಆಗೋ ನೀವು ಮುದುಕ ಆಗವನೇ ಇಲ್ಲ ನಮಗೆ ಭೀ ಆ ಮುಪ್ಪಿನ ವ್ಯವಸ್ಥೆ ಬರ್ತದೆ ನಮಗೆ ಆಗ ಈಗ ನಾವು ಯಾವನ ಬಾಲ್ಯ ವ್ಯವಸ್ಥೆ ಇದ್ದೇವೆ ಅದನ್ನು ಯಾವನೇ ವ್ಯವಸ್ಥೆ ಬರ್ತದೆ ಅದನ್ನು ಮುಪ್ಪಿನ ವ್ಯವಸ್ಥೆ ಬರ್ತದೆ ನಮಗೆಲ್ಲರಿಗೆ ಇದು ಆಗದೆ ಹೊರತ ಹೊಸದಿಲ್ಲ ನಂಗೆ ಭೀ ಬರ್ತದೆ ಹಾಂ ನಿಂಗೆ ಭೀ ಬರ್ತದಾ ಅಬ್ಬೋ ಅಂದ ಸಿದ್ಧಾರ್ಥ ಆ ನಂತರ ಮುಂದೆ ಮುಗಿತಿನ ಗಾಡಿ ಮುಂದೆ ಕೊಯ್ ಮೇಲೆ ಒಂದು ವ್ಯಕ್ತಿ ರೋಡ್ಗೆ ಬಿದ್ದಿದ ಬಿದ್ದು ಕೈಕಾಲು ಚಪ್ಪಿಸುತ್ತಿದ್ದ ನಂಗೆ ಹಸೋಗ್ಯಾವ ಅನ್ನ ಕೊಡ್ರಿ ಹಸೋಗ್ಯಾವ ಅನ್ನ ಕೊಡ್ರಿ ಸಿದ್ಧಾರ್ಥ ಕೇಳ್ದ ಇವ್ರು ಯಾರವ ಕೇಳಾಗವ ಅಂದ ಪ್ರಧಾನಿ ಇವ ಬಡವ ವ್ಯಕ್ತಿಯನ್ನ ಅನ್ನ ಉಲ್ದಕ್ಕೆ ತಪ್ಪಿಗಲ್ಲತ್ತದ ಅನ್ನ ಕೊಡ್ರಿ ಅನ್ನ ಕೊಡ್ರಿ ಅಂತ ಚಪ್ಪಿಸ್ತದ ನಳ್ಳೆ ಬರಲ್ಲ ಕೂಡ್ಲ ಬರಲ್ಲ ಹಿಂಗಾಗ್ಯದ ಮತ್ತು ಇದು ವ್ಯವಸ್ಥೆ ನಮಗೆ ಬೈತದ ಹಾಂ ನಮಗೆ ಬೈತು ಇದು ಯಾರಿಗೂ ಬರೋದೇ ಯಾರಿಗೂ ಬಿಟ್ಟಿದ್ದಿಲ್ಲ ಅಂತ ಪ್ರಧಾನಿ ಹೇಳಿದ ಆನಂತರ ಸೆಕೆಂಡ್ ಮುಂದೆ ಹೋಗಿ ಭಾಳ ಅಚ್ಚರಿ ಆಯಿತು ಮಾತು ಭಾಳ ಅಚ್ಚರಿ ಆಯಿತು ಆನಂತರ ಮುದುಕು ಹೋದರು ಮುದುಕು ಹೀಗೆ ಮುದ್ರ ಅತ್ತ ಮುಂದಕ್ಕೆ ಹೋಯ್ತು ಹೋಗೋ ಟೈಮೊಳಗೆ ಮುದುಕು ಹೋಗೋ ಟೈಮೊಳಗೆ ಒಂದು ಹೆಣ ಸತ್ತಿತ್ತು ಹೆಣ ತಗೊಂಡು ಹೋಗೋ ಟೈಮ್ನಾಗ ಸಿದ್ಧಾರ್ಥ ಕೇಳ್ದ ಅದು ಏನದ ಅಂತ ಕೇಳ್ದ ರಾಜರದು ಹೆಣ ಅದ ಹೆಣ ಒಯ್ಲತ್ತವ ಅದಕ್ಕೆ ಮ ಹೆಣ ಅಂದ್ರೆ ಏನು ತೀಜ್ ಅಂದ್ರೆ ಈ ಪಂಚಪರಮ ಶರೀರದೊಳಗೆ ಜೀವ ಹೋಯ್ತು ಅಂದ್ರೆ ಹೆಣ ಅಂತವ ಇದಕ್ಕೆ ಸುಟ್ಯಾಕ್ತವ ಯಾರು ಹುಳಿ ಆಗ್ತವ ಇದಕ್ಕೆ ಹಿಂಗೆ ಮಾಡ್ತವ ಅಂತ ಕೇಳ್ದ ಇದು ನಮಗೆ ಬರ್ತದ ಹಾಂ ನಮಗೂ ಬರ್ತದೆ ಯಾರು ಭೀ ಸಾಯ್ಬೋದು ಯಾರು ಭೀ ಇರ್ಬೋದು ಅಂದನಾಗ ಹಿಂಗಾಯ್ತು ಅವನಿಗೆ ಗೌತಮ ಬುದ್ಧಗ ಜೀವನದೊಳಗೆ ನಾವು ಯಾರ ಹುಡುಕ್ಬೇಕಾದ್ರೆ ಜನ ಮರಣಿನ ಚೇಂಜ್ ಪರಿ ಆಗಬೇಕು ಮರಣ ಹೆಂಗದ ನೋಡಬೇಕು ಅಂತ ತಿಳ್ಕೊಂಡು ತಲೆ ಕುಂತು ಮುದುಕಾಗಿ ಸಾಯೋದು ಬಿಡ್ಕೊಂತಿಂಬ ಸಾಯೋದು ಮುಪ್ಪಿದೆ ಬೇಡ ಬೇಡ ಜೀವನದಾಗ ಬೇರೆ ಆಗ್ಬೇಕಂತ ತಿಳ್ಕೊಂಡು ಸೋಚಿಸ ತಲೆ ಕುಂತು ಹೆಂಡತಿ ಮಕ್ಕಳು ಬಿಡದಾಗಿಲ್ಲ ಕಮ್ಸೆ ಕಮ್ ವರ್ಷ ವರ್ಷ ಅಲ್ಲೇ ಉಂದ್ರು ಬಿಡದಾಗಿಲ್ಲ ಭಾಳ ತಲೆ ಕುಂತಿತ್ತು ಒಂದು ರಾತ್ರಿ ಆ ಕೂಸಿಗೆ ಆ ಹೆಂಡತಿಗೆ ಬಿಟ್ಟು ಕಳಮಣಸಿ ಹಂಗೆ ಹೋಯ್ತನೋ ಹಂಗೆ ಸಿದ್ಧಾರ್ಥ ಮನೆಯವ್ರಿಗೆ ಬಂದ ಬಂದ ಆ ಮಠ ಈ ಮಠ ಆ ಗುಡಿ ಈ ಗೋತ ತಿರ್ಕೋತ 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 ಹೋದ ಎಲ್ಲಿ ಹಾದಿನೇ ಸಿಗಲಿಲ್ಲ ಅನ್ನ ಸಿಗಲಿಲ್ಲ ನೀರು ಸಿಗಲಿಲ್ಲ ಗುರುಗಳು ಸಿಗಲಿಲ್ಲ ಹ್ಯಾಂಗ ಮಾಡ್ಬೇಕು ಹ್ಯಾಂಗ ಮಾಡ್ಬೇಕು ಹ್ಯಾಂಗ ಮಾಡ್ಬೇಕು ಹ್ಯಾಂಗ ಮಾಡ್ಬೇಕು ಹ್ಯಾಂಗ ಮಾಡ್ಬೇಕು ಕುಂಬದ ಭಾಳ ಕಂಬಿತ್ತು ಕುಡ್ತಿಲ್ಲ ನೋಡ್ರಿ ಪುಣ್ಯಾತ್ಮಿ ಮಾತು ಹೇಳಕ್ಕೆ ಯಾಕೆ ಹೆಮ್ಮೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರೆ ನಾವು ಮಾಮಲಿಸಿ ಮಾಮಲಿಸಿ ನಾವು ಯಾವ್ದಕ್ಕೂ ತ್ಯಾಗ ಮಾಡೋದಾಗಲ್ಲ ಮೋಹ ಅಂತ ಎದಕ್ಕಂತ ಒಂದು ಕೇಳಿದ್ರೆ ಸಂಪತ್ತಿಗೆ ಮೋಹ ಅಂತವ ನಮ್ಮ ಕಣ್ಣಿಗೇನು ಕಾಣಿಸ್ದೋ ಆ ತೀಜ್ ನಾವು ಬಿಡಲೇ ಒಂದು ಅದೇ ಮೋಹ ಅಂತವ ಮನಿ ಸಂಪತ್ತು ಐಶ್ವರ್ಯ ಕೀಮತ್ ಕೀರ್ತಿ ಮಾನ್ ಸಮ್ಮಾನ ಇದು ಬಿಟ್ಟು ಹೋಗ್ಬೇಕಾದ್ರೆ ದೊಡ್ಡ ಮಾತದ ಆದ್ರೆ ಆ ಸಿದ್ಧಾರ್ಥ ರಾಜನ ಮಗ ಒಬ್ಬನೇ ಮಗ ಎಲ್ಲ ಇತ್ತು ಅದ್ರ ಬಳಿಕ ಎಲ್ಲ ಬಿಟ್ಟು ಹೆಣ್ಣು ಮಕ್ಕಳು ಬಿಟ್ಟು ಹೋಗ್ಬೇಕಾದ್ರೆ ಯೌವನೇ ವಸ್ತೊಳಗೆ ಇದು ಸಾಮಾನ್ಯ ಮಾತಿಲ್ಲ ಏಕ್ ಪಾನಿಕಲಿ ಹೆಚ್ಕೊಂಡ ಬಿಡ್ತಾ ಅಂತ
ಜೀವನದೊಳಗೆ ಒಂದು ಪ್ರಾಪ್ತಿ ಮಾಡೋದೊಂದು ಒಂದು ಬಿಡ್ಬೇಕಾಗ್ಯದಂತೆ. ಒಂದು ಬಿಟ್ಟರೆ ಒಂದು ಪ್ರಾಪ್ತಿ ಇರ್ತದೆ, ಎರಡು ಒಂದು ಒಂದು ಎರಡು ಮಾಡ್ಬೇಕಾದ್ರೆ ಒಂದು ಭೀ ಕಡೆ ಹೋಗಲ್ಲ ಫೇಲ್ ಆಯ್ತಾರೆ ಮನುಷ್ಯ. ಆ ಸಂಪತ್ತಿಗೆ ತ್ಯಾಗ ಮಾಡಿ ಹೋಗ್ಬೇಕಾದ್ರೆ ಅದೊಂದು ಮಾತ್ರ ಮಾಡ್ತದೆ ಉಳಿಲಿ ಸಿಕ್ಕಿ ಸಿಕ್ಕಿ ಅವ್ನ ಪಾಲಿಗೆ ಇದ್ದೀವಿ ನಾವು ಹೆಂಗೆ ಮಾಡಲ್ಲ. ಇವತ್ತು ನಾವು ಸಾಧುವಾಗಿದ್ದೀವಿ, ನಮ್ಮದ ನಾವು ಭಾಳ ಹೆಮ್ಮೆದಿದ್ದೇವೆ, ಭಾಳ ಗರ್ವದಿದ್ದೇವೆ, ಭಾಳ ಹೆಮ್ಮೆದಿದ್ದೇವೆ. ನಾ ಇಂಥವ ನಾ ಇಂಥವ ಆದರೆ ಅಂಥ ತೀರ ಅಂಥ ಅಜ್ಞಾನದೊಳಗೂ ಸಿದ್ಧಾರ್ಥ ಒಂದು ದಿವ್ಯ ಶಕ್ತಿ ತಗೊಂಡು ಒಂದು ಒಂದು ಘೋಷಕ್ಕೆ ಒಂದು ಮೃತ್ಯುಕ್ಕೆ ಹೋದ ತಲೆಯಾಗ ಒಂದು ಒಂದು ಆ ತಲೆಯಾಕು ಧೂನ್ ತೊಗೊಂಡಿದ್ದಂದ್ರೆ ಇದು ಭಾಳ ದೊಡ್ಡ ಮಾತದ. ಅದು ಮುಂದೆ ಹೋಗೋದು ಹೆಂಗಾಯ್ತು, ಮುಂದೆ ಹೋಗಿ ಸಿಕ್ಕಿನ ದೊಡ್ಡ ಮತ್ತು ಹೆಂಗಾಯ್ತು. ಅದ್ರ ಬಳಿಕ ಯಾವಾಗ ಇಷ್ಟ ತೊಗೊಂಡ್ರು, ಯಾಕೆ ಸೋಜ್ ತೊಗೊಂಡ್ರು, ಅದು ಭಾಳ ದೊಡ್ಡ. ನಮಗೆ ಮನ್ಯಾಗ ಕೆಂಚಿಗೆ ಹೆಂಡತಿ ಬಿಡಲ್ಲ, ಮನ್ಯಾಗ ಬಂಗಾರ ಬಿಡಲ್ಲ, ಮನ್ಯಾಗ ರೂಪಾಯಿ ಬಿಡಲ್ದು, ನಮಗೆ ಹೊಲ ಬಿಡಲ್ದು, ನಮ್ಮ ಮನೆ ಬಿಡಲ್ದು, ನಮ್ಮ ಇಜ್ಜತ್ ಬಿಡಲ್ದು, ನಮಗೆ ಒಂದಕ್ಕೆ ಬಂದು ಬಿಡಲ್ಲ. ನಮ್ಗೆ ಬಿಟ್ಟು ಹೊರಗೆ ಹೋಗೋದೇ ಆಗಲ್ಲ ಬಳಿಕಂದ್ರೆ ಎಲ್ಲ ಬಿಟ್ಟು ಹೋಗಬೇಕಾದ್ರೆ ಇದು ಭಾಳ ದೊಡ್ಡ ತಪಸ್ಸೆಯ. ಅಲ್ಲಿ ಓಡಾಡ್ಕೊತಾ ಇಲ್ಲಿ ಓಡ್ಕೊತಾ ಎಲ್ಲಿ ಹೋದ ಸಾಕಾಯ್ತು ಬುದ್ಧಾಗ ಸಿದ್ಧಾರ್ಥಗ ಸಾಕು ಹೋಗಿ. ನಾ ಹೊಟ್ಟಿಗೆ ಅನ್ನ ಸಿಗಲ್ಲ, ನಾ ಎಲ್ಲಿ ಏನು ಒಂದು ದಿಕ್ಕಿಲ್ಲ, ಮಗಳಕ್ಕಿಲ್ಲ, ಯಾ ಮಳಿಯಪ್ಪ. ಭಾಳ ಪಿಕೆ ಇತ್ತು ಮನೆಗೆ ಹೋಗಬೇಕು, ಸಾಕು ಏನು ಸಿಗಲ್ಲ ಅಂದ್ರೂ ಭಾಳ ಪಿಕೆ ವಿಚಾರ ಮಾಡಿದ್ರು. ಅಲ್ಲಿ ಬಿಚ್ಚಬೇಡು ಇಲ್ಲಿ ಬಿಚ್ಚಬೇಡು ಬಿಡ್ಕೊತಾ ಹುಡ್ಕೊತಾ ಹುಡ್ಕೊತಾ ನಾಲ್ಕೈದು ವರ್ಷ ಹಿಂಗೆ ಮಾಡಿದ್ರು. ಆ ನಂತರ ಒಂದೆರಡು ಮೂರು ವರ್ಷ ಸಾಧನ ಆಯ್ತು ಶುರು ಮಾಡಿದ್ರು. ಅವರಿಂದ ಒಂದು ಎರಡು ಮೂರು ಸಾಧು ವರ್ಷ ಜಮ ಆದರು. ಒಂಬತ್ತು ಭಾಳ ಕಮ್ಮಿ ಆಗಿತ್ತು ಗುದು ಸಿದ್ಧಾರ್ಥ, ಭಾಳ ಕಮ್ಮಿ ಆಗಿತ್ತು. ಒಂದು ತಿಕ್ಕೊಂಡ್ರು ನಾಲ್ಕು ಜನ ಹೋಗ್ಬಿಟ್ಟು ಬಿಲ್ಬೇಕಾರೆ, ಒಂದು ತಿಕ್ಕೊಂಡ್ರು ನಾಲ್ಕು ಜನ ಬಿಲ್ಬೇಕಾರೆ ಈ ಇಷ್ಟಿಗೆ ಬಂದು ಯಾಕೆ ಉಳ್ಳಾಕ ನೋಡ್ರೆ ಯಾರಿಗೆ ಆಗಿದ್ದಿಲ್ಲ. ಅಂಥ ಪರಿಸ್ಥಿತಿ ಇತ್ತು, ಸಾಕು ಸಾಕಾಗಿತ್ತು ಗೌತಮ ಬುದ್ಧಾಗ ಸಾಕಾಗಿತ್ತು ಸಾಕಾಗಿತ್ತು. ಹೋಗ್ಬೇಕು ಹೋಗ್ಬೇಕಂತ ತಿಳ್ಕೊಂಡು ಊರು ಓಡಾಡ ಬಿಡ್ತಿಲ್ಲ, ಸಂಚಾರ ಮಾಡೋದು ಬಿಡ್ತಿಲ್ಲ, ಅನುಭವ ತೊಗೊಂಬಂದು ಬಿಡ್ತಿಲ್ಲ. ಅನುಭವಕ್ಕೆ ಮತ್ತೆ ಜರು ಇದ್ರು ಅನುಭವ ತೊಗೊತಿದ್ರು ಹೊಟ್ಟೆ ಅನ್ನೋದ್ರು ಬಿ. ಒಂದ್ಸಲ ಸಿದ್ಧಾರ್ಥಕ್ಕೆ ಬಹಳಷ್ಟು ಹಸವಾಗಿದ್ದು, ಭಾಳ ಸಸವಾಗಿದ್ದು. ಈಗೂ ಆಗೋ ಪ್ರಾಣ ಹೋಯ್ತದ, ಈಗ ಸೈತನೂ ಆಗ ಸೈತನೂ ಅಂತ ಇಂಥ ಧುಂದಿತ್ತು. ಆ ಧುಂದಿನೊಳಗೆ ಸಿದ್ಧಾರ್ಥ ಕೆಳ ಕುಂತ ಜೀವ ಹೋಯ್ತು ಅಂತ ಸಮಸ್ಯೆ ಬಂದಿತ್ತು. ಬಂದ್ರೂ ಜಿದ್ದು ಮನುಷ್ಯ ಅಲ್ಲಿಗೆ ಎದ್ದಿ ಬೆಳೆ ಟೈಮ್ನೊಳಗೆ ಹಿಂಗೆ ಕೊಡ್ತಾರೆ ಎದ್ದಿ ಒಂದು ಹಳೆ ಗಿಡ ಅದ ಹಳೆ ಗಿಡ ಕೇಳ್ಕೊಂತ ನಾ ಹಿಂಗೆ ಭೀ ಸಾಯವಿದ್ದ, ನಾ ಹಂಗೆ ಭೀ ಸಾಯವಿದ್ದ. ಪರಮಾತ್ಮನ ಹೆಂಗೆ ಬರ್ತಾ ಬಳಿ ದೊಡ್ಡ ಮಾತಿಲ್ಲ. ಆದರೆ ಸತ್ಯವಾದ ವಸ್ತುನ ಇವತ್ತು ತಿಳ್ಕೊಂಡಿಲ್ಲ ಆದ್ರೆ ಇಲ್ಲಿ ನಾ ಕುಂತಿನ ವ್ಯಕ್ತಿ ಕಾಣ್ತಿರಲಿಲ್ಲ ಮಾಡಿಲ್ಲ ನಿನ್ನ ಆಣೆ ಅಂದ. ಆ ಜಾಗದಾಗ ಕುಂತಿ ಹಳೆಗಡೆ ಕುಂತಿ ಕಣ್ಣು ಮುಚ್ಚಿದ್ರು ನಾಲ್ಕು ಶಿಶು ಮಕ್ಕಳು ಬಲ್ಲಿ ಕುಂತಿದ್ದು ಎಲ್ಲರೂ ಕಣ್ಣು ಮುಚ್ಚಿ ಎಂದು ಕಣ್ಣು ಮುಚ್ಚಿರೋ ಅವರಿಗೆ ಯಾವಾಗ ಗಿರಣ ವಿವೇಕ ಯಾವಾಗ ಬುದ್ಧಂತ ಪದ್ಧತಿ ಬಂದಿತ್ತೋ, ಬುದ್ಧ ಮಶಮದ ಬಂದಿತ್ತೋ, ಬುದ್ಧ ಬುದ್ಧಿ ಪ್ರಾಪ್ತಿ ಆಗಿತ್ತೋ ಅಲ್ಲಿ ತನಕ ಕಣ್ಣು ತೆರೆದಿಲ್ಲ. ಪರಮಾತ್ಮ ಸಾಕ್ಷಾತ್ಕಾರ ಆಗತ್ತಾನ ಕಣ್ಣು ತೆರೆದಿಲ್ಲ. ಸತ್ರ ಇಲ್ಲೇ ಸಹಿತ ಬಳಿಕಂದ್ರೆ ನಾ ಕಣ್ಣು ತೆರಲ್ಲ ಅಂತ ಸಂಕಲ್ಪ ಮಾಡಿ ಕುಂತಿರು. ಪಠ್ಯ ಒಂದು ಅನ್ನ ಬೇಡ ಅಂತ ಅಂಗಳ ಬೇಡ ಸಂಕಲ್ಪ ಮಾಡಿದ್ರು ಅಂತ ಕಣ್ಣು ಮುಂತಿರು. ವರ್ಷೋ ಸ ವರ್ಷ ಕುಂತಿರಲ್ಲಿ ಹೇಳಿ ತಪಸ್ಯಾ ಕುಂತ ತಪಸ್ಯಾ ಭಾಳ ತಪಸ್ಯಾ. ಇನ್ನು ಅತ್ಮೊಳೆ ಈ ಜೀವನದೊಳಗೆ ನಾವು ಯಾರ ಇಚ್ಛೆ ಆಗ್ತಾ ಹಿಂಗೆ ಸಿಗಲ್ಲ. ನಾವು ಒಂದು ಸೋಮವಾರ ಬಂತು ಒಪ್ಪತ್ತು ಮಾಡಿದೆ ಅಂದ್ರೆ ನಮ್ಮ ಮನೆ ಖಾನ್ದನ ಮಂದಿ ಪೂರ ಬಿಡ್ಬೋದಿದ್ದೆ ಅವ್ರ ಬಳಿ. ಒಂದೆಲ್ಲ ಹಣ್ಣುಗಳಿಗೆ ಹೋದೆ ಅಂದ್ರೆ ಪೂರ ನಮ್ಮ ಖಾನ್ದನ ಬಿಡ್ಕೋತೀವಿ ಅಲ್ಲಿ ಪೂರ ನಮ್ಮ ಖಾನ್ದನ ಮಂದಿ. ಎಲ್ಲ ಗುಡಿಗೆ ಹೋದೆ ಅಂದ್ರೆ ಇದ್ದಂಥ ಜಾಗದಾಗ ಅವ್ರಿಗೆ ಬಿಡ್ತೀವಿ. ನಮಗೆ ನಾವು ಯಾವ ಮನುಷ್ಯರಿ ನಮಗೆ ಏನಾಗೋದು, ನಮಗೆ ನಮ್ಮ ಮಾರ್ಕೆಟ್ದಾಗ ಹುಟ್ಟೋರು ಹೆಂಗೆ, ನಮ್ಮ ಸಾಯಾರ, ನಮ್ಮ ಇತಿಹಾಸ ನೆಂಪಿಕ್ಕದ, ನಮ್ಮ ಇತಿಹಾಸ ಅಂತ ಬುದ್ಧಿನೇ ಇಲ್ಲ ನಮ್ಮ ಜೀವನದೊಳಗೆ, ಇತಿಹಾಸ ಅಂತ ಸೋಂಚೆ ಬಂದಿಲ್ಲ ನಮ್ಮ ಜೀವನದೊಳಗೆ, ಇತಿಹಾಸ ಅಂತ ಸಮಾಜೇ ಬಂದಿಲ್ಲ ನಮ್ಮ ಜೀವನದೊಳಗೆ. ನಮಗೆ ನಮಗೆ ಯಾರು ಎನಿಸ್ಬೇಕು, ನಮ್ಮ ಬುದ್ಧಿ ಹೆಂಗೋ ನಮ್ಮ ಮನೆ ಹಾಗೆ ನಮ್ಮದು, ನಮ್ಮ ಸತ್ತು ಹೇಳಿದ್ರೆ ನಮ್ಮ ಹುಟ್ಟು ಮನೆ ಇರಲ್ಲ. ಜಯಸಿ ಕರ್ನಿ ವಹಿಸಿ ಬನ್ನಿ ಜೀವನ ನಮ್ಮ ದುಡ್ದಂತೆ ಫಲ ಅದ, ನಾವು ದುಡ್ದೆಲ್ಲ ಫಲ ಇಲ್ಲೇ ಇಲ್ಲ. ನಾವು ಅಂತೀವಿ ನಮ್ಮ ಮನೆ ಸಂಸಾರದಾಗ ಮನೆ ತೊಗೊಂಡೇವಿ ಮನೆ ಕಡಿದೇವಿ ಹೆಸರು ತಮಾಜ್ದೇವಿ ಇದು ಭಾಳ ಅಂತೇವಿ, ಇದು ಭಾಗ ಇಲ್ಲತ್ತದ ಮಾತು. ಇದು ಯಾರು ಮಾಡ್ತಾ ಪೊರಟಿಪ್ಪರುಗಳು ಆದ್ರೆ ಏನು ಮಾಡಬೇಕು ಆತೀಸ್ ಮಾಡೋದದ. ಆದ್ರೆ ಬುದ್ಧ ಸಿದ್ಧಾರ್ಥ
ಯಾವಾಗ ಬುದ್ಧತ್ವ ಪ್ರಾಪ್ತಿ ಆಗಿಲ್ಲ ಅಂದ್ರೆ ನಾ ಸತ್ರ ಇಲ್ಲೇ ಸಾಯ್ತದ ಬುದ್ಧತ್ವ ಪ್ರಾಪ್ತಿ ಮಾಡ್ತಂದ ಬುದ್ಧತ್ವ ಪ್ರಾಪ್ತಿ ಆಗಿ ಆ ಕಣ್ತಿರ್ತದ ಕಣ್ತಿರ್ತದ ಹೆಚ್ಚ ದೊಡ್ಡದಾಯ್ತಂದ್ರ ಬುದ್ಧಿ ಅಂತ ಹಿಂದಿದಾಗ ಬುದ್ಧು ಅಂತ ಬುದ್ಧು ಅಂದ್ರೆ ಅನ್ಪಡ ವ್ಯಕ್ತಿ ಬುದ್ಧು ಕ್ಯಾರೆ ಬುದ್ಧು ಅಂತ ಬುದ್ಧ ಅನ್ಪಡ ವ್ಯಕ್ತಿ ಅಂತ ಏನು ಬುದ್ಧಿ ಕಮ್ಮದ ಬೆಂಬಲಿ ಹಂಗ ಬುದ್ಧಿಹೀನ ಮನುಷ್ಯ ಅಂತ ತೋಲ್ ಕಮ್ಮ ಆಯ್ತದ ಬುದ್ಧಿಹೀನ ತೋಲ್ ಹೆಚ್ಚಾಯ್ತದ ಬುದ್ಧಾತ್ ಬುದ್ಧತ್ವ ಬುದ್ಧ ಅಂತವ ಆದರೆ ಇವತ್ತು ಈ ಮಾತು ಹೆಮ್ಮೆನ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಬುದ್ಧ ಪೂರ್ಣಿಮಾ ಅಂತ ಹೆಸರು ಬಂತು ಪೂರ್ಣಿಮಾ ಸಿದ್ಧಾರ್ಥ ಹುಟ್ಟಿದ್ದಿಲ್ಲ ಇದು ಹುಣ್ಣಿ ಪೈಲಾಗಿತ್ತು ಆದರೆ ಅದು ದಿವಸ ಹುಟ್ಟಿಸ್ಲ್ಯಾಕ ಬುದ್ಧ ಪೂರ್ಣಿಮಾ ಅಂತ ಹೆಸರು ಬಂತು ಲಿಂಗಕ್ಕಾಗಿದ್ರು ಬುದ್ಧ ಪೂರ್ಣಿಮಾನೇ ಅವತ್ತು ಪೂರ್ಣಿಮಾನೇ ಅವತ್ತು ಜ್ಞಾನ ಪ್ರಾಪ್ತಿ ಆಗಿದ್ದಿನೂ ಪೂರ್ಣಿಮಾನೇ ಆದರೆ ಒಂದು ಮನುಷ್ಯ ಶ್ವಾಸ ಅಂದ್ರೆ ಹ್ಯಾಂಗ ಒಂದು ಮನೆಯಾಗ ಒಂದು ತಂದೆ ತಾಯಿ ಭಾಳ ಹುಸಿರಿದ್ದು ಅಂದ್ರೆ ಆ ಮನೆಯಾಗ ಆ ಮಗ ಆಗಿನೂ ಭಾಳ ಕೊಂಗಿದ್ದ ನೀಚಿದ್ದ ಕಂಗಲಿದ್ದ ಅಂದ್ರೆ ಆ ತಂದೆ ತಾಯಿದ್ವಿ ಹ್ಯಾಂಗ ಕಿಮ್ಮತ್ ಕಳೀತಾನೋ ಹಂಗೆ ಆದ್ರೆ ಅದೇ ಮನೆಯೊಳಗೆ ತಂದೆ ತಾಯಿ ಏಟ್ಯಾಕ್ ಕೊಂಗ್ ಏಟ್ಯಾಕ್ ಖರಾಬಿರಲ್ಲ ಅವಳು ಬೆಳಿತಂದ್ರೆ ಆ ಮನೆಯಾಗ ಒಂದು ಮಗ ಪುಂಡುಟ್ಟಿ ಆ ಮನೆ ಹೆಸರಿಕ್ತಾನ ಆ ಊರು ಹೆಸರಿಕ್ತಾನ ಹರ್ ಎಲ್ಲೊಡ್ಡಿಕ್ತಾನ ಹಂಗೆ ಅದರಂತೆ ಶರಣರು ಯಾರು ಹುಟ್ಟು ಬಂದು ಜೀವನದೊಳಗೆ ಅವರೊಪ್ಪೇ ಮಾಡ್ಕೊಂಡು ಜಗತ್ಗೆ ಅವರೊಪ್ಪು ಮಾಡ್ಕೊಂಡು ಲೆಕ್ಕ ಹಾಕ್ರಿ ಇತ್ ಕಡೆ ಅಕ್ಷಿಸ್ಥಿತಿ ದಿನ ಹುಟ್ಟಿದಿನ ಅಕ್ಷಿಸ್ಥಿತಿ ಬಸವನಪ್ಪರು ಹುಟ್ಟಿದ ದಿನ ಇಲ್ಲ ಬಸವನಪ್ಪರು ಹುಟ್ಟಿಸಿರಂತಿಲ್ಲ ಅಕ್ಷಿಸ್ಥಿತಿ ಪೈಲಕ್ಕಿತ್ತು ಪೈಲಕ್ಕಿತ್ತು ಅಕ್ಷಿಸ್ಥಿತಿ ಅಂತ ಇಲ್ಲ ಈ ಕನ್ನಡದ ಯಾರು ಭೀ ಎಂಬಲ್ಲ ಅಕ್ಷಿಸ್ಥಿತಿಯಿಂದನೇ ಬಸವನಪ್ಪ ಹುಟ್ಟಿದ್ರು ಅಕ್ಷಿಸ್ಥಿತಿ ಅಂತ ಯಾರು ಮೂಲ ಏರಿದವು ಎಲ್ಲ ಬಸವನಪ್ಪ ಬಸವ ಹುಟ್ಟಿದ ವಾರಿ ಅಂತ ಹೇಳು ಬಟ್ ಅಕ್ಷಿತಿಥಿ ಅಂತ ಆರಂಭರು ಪುನಃ ಇದ್ದರು ಅಂತ ಬಿಟ್ರು ಬೆಳಿಕಂದ್ರೆ ಎಲ್ಲ ಬಸವ ಜಯಂತಿನ ಅಂತ ಯಾರು ಅಕ್ಷಿತಿಥಿ ಅಂತ ಯಾರು ಬಂಬಲು ಈ ನಮ್ಮ ಕನ್ನಡ ಕೇಳಿದಳು ಹಂಗೆ ಒಂದು ಶರಣ ಹುಡ್ದ ಅಂದ್ರೆ ಮಹಾತ್ಮ ವ್ಯಕ್ತಿ ಆದಂದ್ರೆ ಯಾವಾಗ ಒಂದು ಎದು ಇಚ್ಛೆ ಆಗ್ತಾನೋ ಅದು ಪೂರ ಅವನಿಗೆ ಪ್ರಾಪ್ತಿ ಆಗ್ತದೆ ಭಗವಂತ ಪಟ್ಟಷ್ಟು ನಂಗೆ ಅದು ಹಂಗೆ ಬುದ್ಧಗೆ ಬುದ್ಧ ಪೂರ್ಣಿಮೆ ಅಂತ ಹೆಸರು ಬರ್ತದೋ ಹಂಗೆ ಬಸವನಪ್ಪರಿಗೆ ಬಸವ ಜಯಂತಿ ಅಂತ ಹೆಸರು ಬಂತು ಅಕ್ಷಿತಿ ಅವರ ಮುಂತು ನೀಲ ಇದೆ ಅರ್ಥಾತ್ ಭಯಂಕರ ವಸ್ತು ಜೀರೋ ಪಾಯಿಂಟ್ ಜೀರೋ ಅರ್ಥಾತ್ ಜೀರೋ ಇಲ್ಲ ಎಲ್ಲ ಇದ್ದ ಬಳಿ ಜೀರೋ ಇಲ್ದಪ್ಪಳೆ ಜೀರೋ ಇಲ್ಲ ಎಲ್ಲ ಇದು ಜೀರೋ ಎಲ್ಲ ಕಾಣ್ ಜೀರೋ ಕಾಣಾರ ಜೀರೋ ಬೇರೆ ಎಲ್ಲ ಕಾಣಬೇಕು ಜೀರೋ ಬೇರೆ ಹಂಗೆ ನಾವು ಜೀವನದೊಳಗೆ ಈ ಸೃಷ್ಟಿದೊಳಗೆ ನಾವು ಯಾರನ್ನೂ ಭಕ್ತಿ ಮಾಡ್ತೇವೋ ನಾವು ಯಾರು ಭೀ ಅಧ್ಯಾತ್ಮ ಇಕ್ತೇವೋ ಮನೋಭಾವದಿಂದ ಕಾಲಿಕ್ತೇವೋ ಪರಮಾತ್ಮ ನಮಗೆ ಯಾರಿಗೂ ಬಿಡಲ್ಲ ನಮ್ಗೆ ಯಾರಿಗೂ ಕಾಲಿಕಾಯಿ ಕಳಿಸಲ್ಲ ಅವ ಎಲ್ಲರಿಗೆಲ್ಲ ಕೊಟ್ಟು ಕಳಿಸ್ತಾನೆ ನಾವು ಯಾವ ರೂಪದಾಗ ದುಡಿತೇವೋ ಯಾವ ರಂಗ ರೂಪದಾಗ ದುಡಿತೇವೋ ಆ ಪರಮಾತ್ಮ ಆ ರೂಪದಲ್ಲಿ ನಾನು ತಂದು ಕೊಡ್ತಾನೆ ಹೊರತು ನಮಗೆ ಕೊಡೋದು ಇರಲ್ಲ ಯಾಕೆ ಪುಣ್ಯಾತ್ಮಗಳೇ ಜೀವನದ ಭಾಗಿಗಿದ್ದೀವಿ ಒಂದು ಶರಣ ಒಂದೊಂದು ಮಾತಿಗಾಗಿ ಅವ್ರ ಜೀವನದೊಳಗೆ ಒಂದು ವೈರಾಗ್ಯ ಪ್ರಾಪ್ತಿ ಮಾಡೋದು ಯಾವಾಗ ಅವ್ರ ಜೀವನದೊಳಗೆ ವೈರಾಗ್ಯ ಪ್ರಾಪ್ತಿ ಆಯಿತು ಇಡೀ ಇತಿಹಾಸದೊಳಗೆ ಒಂದು ಹೆಸರಾಗೋಯ್ತು ಇತಿಹಾಸ ಇಬ್ಬರ ಇತಿಹಾಸ ಅವರೊಬ್ಬಲೇ ಆಯಿತು ಇತಿಹಾಸದೊಳಗೆ ಯಾಕೆ ಮಾತು ಬರ್ತವ ದಮ್ಮಿತ್ತು ಮಂದಿ ಹೊಡೆದ ಅನಿಸು ದಮ್ಮಿಲ್ಲ ಅಂದ್ರೆ ಎಲ್ಲರೂ ಕೈ ಹೇಳು ಸುಮ್ಮನಸು ದಮ್ ಇತ್ತು ಕೈದಾಗ ಕೋಲ್ ಇತ್ತಂದ್ರೆ ನಿಮಿತ್ತ ಪುರ್ತಾಗ ಕೈ ಆಡಿಸ್ತು ಮಜಬೂರಿಂದ ಕೈ ಓಡಿಸ್ತವ ಅದು ಸಪೋರ್ಟ್ ಆಗಲ್ಲ ನಿನ್ನ ಆಗ ನಿಂತಿ ಆದರೆ ವಿನಯ ಭಾವದಿಂದ ಯಾವಾಗ ನಾವು ಈ ಜಗದಾಗ ಬರೀತೇವೋ ಇದು ಎನ್ನು ಸೂರ್ಯ ಚಂದ್ರಮ ಎಲ್ಲಿವರೆಗೂ ಅಲ್ಲಿವರೆಗೆ ಸಾಯಿಸಿರುತ್ತೆ ಹೊರತು ಎನ್ನು ಮೂಲ ಸಾಧ್ಯ ಇಲ್ಲ ಇವತ್ತು ನಾವು ಪುಣ್ಯಾತ್ಮನವರು ಭಾಗಿಯಾಗಿದ್ದೇವೆ ಇವತ್ತು ನಾವೆಲ್ಲ ಒಂದು ಛಾಯಾಚಿತ್ರ ಮನೆ ಇಟ್ಕೊಂಡು ನಾವು ನಮಸ್ಕಾರ ಮಾಡ್ತೀವಿ ಇವ ಈ ಕುಲ್ದವ ಈ ಕುಲ್ದವ ಇವ ಈ ಕುಲ್ದವ ಇವ ಈ ಕುಲ್ದವ ಇಷ್ಟು ಬುದ್ಧ ಇದ್ದೇವೆ ನಾವು ಜೀವನದಾಗ ಇಷ್ಟು ಅನ್ಪಡಿದ್ದೇವೆ ಇಷ್ಟು ಅನ್ಪಡಿದ್ದೇವೆ ತಿಳ್ಕೊಂಡ್ರು ನಮ್ಮ ಜೀವನ ಅಂತ ಅನ್ಪಡಿ ಯಾರಿಲ್ಲ ನಂಬಲ್ ಭೀ ಅಂತ ಸೋಂಚು ಬರಬೇಕು ನಂಬಲ್ ಭೀ ಅಂತ ಬುದ್ಧಿ ಬರಬೇಕು ನಂಬಲ್ ಭೀ ಅಂತ ಜ್ಞಾನ ಬರಬೇಕು ನಂಬಲ್ ಭೀ ಅಂತ ಅರಿವು ಬರಬೇಕು ಅದ್ರ ಘಂಟೆದ ನಾವು ಕೇಳ್ದೋ ಕೇಳ್ತೇವೆ ಬಿಟ್ಬಿಡ್ತೇವೆ ನಮ್ಮಂತ ಕಂಗಲ್ ಮನುಷ್ಯ ಯಾರೇ ಜೀವನದಾಗ ಜನ್ಮ ವ್ಯರ್ಥ ಐತೆಪ್ಪ ನಮ್ಮ ಹೊಡೆದ ನಮ್ಮ ಓವರ್ ಹೈಲಿಗೆ ನಾ ಹೇಳಿ ಪ್ರವಚನ ಬಿಟ್ಬಿಟ್ಟು ಶುರು ಆಯ್ತು ಭಾಷಣಕ್ಕೆ ಒಂದು ಸೆಕೆಂಡ್ ನನ್ನ ಪ್ರವಚನ ಮುಗ್ದಿದ್ದಕ್ಕೆ ಇವ್ರ ಭಾಷೆ ಶುರುವಾದ ಇಚ್ಛೆ ಬಟ್ ಅಪ್ಪರು ಯಾರು ಮಾತು ಹೇಳಿದ್ರೆ ನಾವು ಏನು ಕೇಳಬೇಕು ಅಂತಲೇ ಕುಂತರು ದೇವರಾಣಿ ಮಾತು ಶರಣರು ಯಾರಿದ್ದರು ಅವರು ನಾವೇ ಬಟ್ ಅವ್ರಿಗೆ ಆ ಎನರ್ಜಿ ಬಂದಿತ್ತು ಆ ತಾಕತ್ ಬಂದಿತ್ತು ನಂಬಲೇ ಆಗ್ತಾ ಆಗತ್ತಿಲ್ಲ ನಾವು ಅಗ್ಗೆನೇ ಪರಿ ಆಗಿಲ್ಲ
ನಮ್ಮ ನುಗಿದೊಳಗೆ ನಮ್ಮ ಭಾಳ ಶಾಣೆ ಇದ್ದಾನೆ. ಯಾವ ಅಜ್ಞಾನನ ಶಾಣೆ ಅನ್ಕೊಳ್ತಿದೆ ಅದು ನನ್ನ ನನ್ನಂತ ಅನ್ಪಡೆ ಆಗಿಲ್ಲ, ಬಟ್ ಅಜ್ಞಾನನ ನನ್ನ ಪಂಡಿತ್ಯ ಆಗಿಲ್ಲ ಅಂತ ಯೂಸ್ ಮಾಡ್ತೇವೆ. ಇದು ನಮ್ಮ ಅಜ್ಞಾನ ಪರ್ದ ಅದ. ಯಾಕಂತ ಕೇಳಿದ್ರೆ ನಮ್ಮ ತಪ್ಪಿಲ್ಲ, ಅದು ನಮ್ಮದು ಸ್ವಲ್ಪ ನಮ್ಮ ಗುರು ಹಿಡುಗಳದ್ರಿಗೆ ಸ್ವಲ್ಪ ಇದೆ, ಸಂಸ್ಕಾರ ಬೇಕು. ಆನಂತರ ಪೂರ್ವಜನ ಪುಣ್ಯನೂ ಬೇಕಿದ್ರೆ, ಪೂರ್ವಜನ ಪುಣ್ಯ ಇತ್ತು, ಗುರುಗಳು ಸಂಸ್ಕಾರ ಇತ್ತಂದ್ರೆ ನಮ್ಮ ಜೀವನದೊಳಗೆ ಆ ಶಕ್ತಿ ಆ ಏನೇ ನಮ್ಮೊಳಗೆ ಬರ್ತದೆ. ಬಟ್ ಹಿಂಗೆ ಭೀ ಇಲ್ಲ, ಆದರೆ ಅಂಥ ನಿರಂಕಾರ ಭಕ್ತಿ ನಮ್ಮಲ್ಲಿ ಇತ್ತು, ಹೊರಗೆ ನಮ್ಮಲ್ಲಿ ಇತ್ತಂದ್ರೆ ಹಿಂಗೆ ನಮಗೆ ಹೊರಗೆ ಪ್ರಾಪ್ತಿ ಆಗ್ಬೋದು. ಆದರೆ ಇಚ್ಛಾ ಇರ್ಬೇಕು ಜೀವನದೊಳಗೆ, ಇಚ್ಛಾ ಒಂದಿಲ್ಲ ಅಂದ್ರೆ ಜೀವನ ನಮ್ಮ ಸಾರ್ಥಕ ಇಲ್ಲ. ಹ್ಯಾಂಗೆ ನಾವು ಸಂಸಾರದಾಗ ಅಜ್ಞಾನದೊಳಗೆ ನಾವು ಏಟ್ ಇಚ್ಛಾ ಕೆಲಸ ಮಾಡ್ತೀವೋ, ಯಾಕೆ ಮಣ್ಣ ಮಣ್ಣು ಕಲ್ತು ಹೋಗಿಸಲಾಗ ಇಚ್ಛೆ ಹಾಕಿದ್ದೇವೆ. ಆದರೆ ಒಂದು ಜಗದಾಗ ಎದ್ದೇಳಿಸಲಾಗ ನಾವು ಇಚ್ಛೆ ಹಾಕಿಲ್ಲ. ನಾವು ಏನು ಎಷ್ಟು ನಮ್ಮಲ್ಲಿ ಯಾಜನ್ಮದ ಪಾಪದ ನಮ್ಮ ಜೀವನದೊಳಗೆ ಜೀವನ ಎದ್ದೇಳಕ್ಕೆ ನಾವು ಇಚ್ಛೆ ಹಾಕಿಲ್ಲ. ನಮ್ಮ ಮಣ್ಣ ಮಾಡಿ ಕಲ್ತು ಕಲ್ಲಾಕಿ ಇಚ್ಛೆ ಹಾಕ್ಲತ್ತೀವಿ. ಈಟೆ ಕೇಳ್ತೇವೆ ಹೊತ್ತೊಳಿದ್ರೆ, ಯಾರ್ರೀ ಹೊಲ ಹೊಡೆದ್ರೆ, ಯಾರಿಗೆ ಕೊಟ್ರಿ, ಎಸ್ರ ಕೊಟ್ರಿ, ಯಾನ್ ಬಿತ್ತಬೇಕಲತ್ರಿ, ಸದಿ ಕಳೆದ್ರೆ ತೊಗರಿ ರಾಶಿ ಎಸೋದು, ಹೆಸರು ಎಸೋದು, ಕುರಿ ಎಸವ್ರಿ, ಮರಿ ಎಸವ್ರಿ, ಏಸ್ ಮಾಡಿದ್ರಿ, ಹೊತ್ತರ ಹೊತ್ಬಿದ್ದ ಕೇಳ್ರಿ, ಹೊತ್ತರ ಛೇಸ್ ಹೊಯ್ತು, ಹೊತ್ಮನಿಗೆ ಮಕ್ಮತನ ಇವ್ರು ಈಟೆ ಹೇಳ್ತಾವ ಮಾತು. ಬಿಟ್ಟು ಅದಕ್ಕೆ ಬಿಟ್ಟೆ ಒಂದು ಆಣಿ ಹೊದ್ರ ಪೈ ಮಾತು ಬಂದ್ರೆ ಪೈ ಮಾತು ಪ್ರಕಾರ ನಾ ಜನ್ಮಕ್ಕೆ ಬಂದಿದೆ, ಹುಟ್ಟಿದೆ, ಎಲ್ಲ ಕೊಟ್ಟರು ಭಗವಂತ, ನಾವು ಉದ್ದಾರ ಆಗಬೇಕು, ಸುತ್ತಾಗಬೇಕು, ಸಿದ್ಧಾಗಬೇಕು ಅಂತ ಇದು ಮಾತು ಯಾರಿಗೂ ಗೊತ್ತಾಗಲ್ಲ. ನಾವು ಎಂಥ ಅಜ್ಞಾನ ಪಡ್ತಾ ಬಿದ್ದು ನಾಲ್ಕು ನಾಲ್ಕುಗಳೇ ಸ್ವಲ್ಪ ಒಂದು ಹರಗಳು ಚರ್ಮಡ್ತಿ ನಾಮ ಶ್ರವಣ ಮಾಡ್ತಾ ಮಾಡ್ತಾ ಅವ್ರು ನಮ್ಮ ಅವ್ರ ಹೆಸರು ತೆಗಿತಾ ಜೀವನದೊಳಗೆ ಸ್ವಲ್ಪ ನಮಗೆ ಸ್ವಲ್ಪ ನಮ್ಮ ಜೀವನದಾಗ ಒಂದು ಸ್ವಲ್ಪ ಆ ಭಗವಂತನ ಕರ್ಪ ನಮ್ಮ ಬೆಳ್ಳಿ ಅಂತ ನಾವು ಯಾವಾಗ ವಿನಯಭಾವ ಅಂತ ಹೇಳ್ತೇವೆ ಅದು ಕರ್ಪ ಬೆಳ ಸಾಧ್ಯ ಅದ. ಆ ಇಚ್ಛೆ ನಮ್ಮಲ್ಲಿ ಅಂದ್ರೆ ಜೀವನದೊಳಗೆ ಏನಿಲ್ಲ, ನಮಗೆಲ್ಲ ಇದು ಅದ ಅಂತ ಕೇಳಿದ್ರೆ ನಮ್ಗೆ ಅವ ನೋಡೋವನು, ನಮಗೆ ಇವ ನೋಡೋವನು, ನಮಗೆ ಅಲ್ಲಿ ನೋಡೋವನು, ಇವನು ಇಲ್ಲಿ ನೋಡೋವನು, ಅಲ್ಲಿ ತೋರಿಸ್ಕೋಬೇಕು, ಇಲ್ಲಿ ತೋರಿಸ್ಕೋಬೇಕು, ಇದು ನೋಡ್ರಿ ಎಷ್ಟು ಸಾರ್ಥಕ ಮಾತು. ಜೀವನದೊಳಗೆ ಅವನಿ ತಿಳಿದ್ರೆ ಅವ್ನು ನಮಗೆ ಹೇಳ್ತಿದ್ದ, ಅವನವ್ರಿಗೆ ಅವನವ್ರಿಗೆ ಗೊತ್ತಿಲ್ಲ ನಮಗೆ ಹೇಳಪ್ಪನೇ ನಮ್ಮ ಇದು ಯಾಕೆ ತಿಳಿಯ ನಮ್ಗೆ ಜೀವನದೊಳಗೆ ಎಷ್ಟು ಅಜ್ಞಾನ ಮುಗಿದೆ ನೋವು ಇತ್ತು. ಗೌತಮ ಬುದ್ಧ ಮಾತು ಹೇಳ್ತೇನೆ ನೋವು ಇಷ್ಟು ಕೆಳಗೆ ಬಂದಿದೆ, ನೀವು ಕೇಳೋರಿಗೆ ಸ್ವಲ್ಪ ಭಾಷೆ ಇಟ್ಟು ಬರ್ತದೆ ಒಪ್ಕೊಂಡ ಇಲ್ಲಂತ ನಾನು ಬೆಳೆ ಸ್ವಲ್ಪ ನಂಗೆ ಇವರು ಹೇಳಬೇಕಂತ ಇಚ್ಛೆ ಪಟ್ಟಿರ್ತದ. ಇವತ್ತು ಗೌತಮ ಬುದ್ಧನ ಮಾತು ಹೇಳಿ ಹಿಂದೆ ಕೆಳಗೆ ಬಂದಿದೆ ಭಾಳ ನಂಬಿ ತಪ್ಪದ ಒಪ್ಕೊಂಡ, ಬಟ್ ಜೀವನದಾಗ ಭಾಗಿಯಾಗಿದ್ದೀವಿ. ಯಾಕೆ ಮಾತು ಹೇಳ್ದಂಗೆ ಕೇಳಿದ್ರೆ ಇಂಥ ವಸ್ತು ಅವ್ರಲ್ಲಿ ಇತ್ತು, ಆದರೆ ಇದು ಒದ್ದೆ ಅದನ್ನು ಯಾಕೆ ಹೋಗಿರ ಅಂದರೆ ಅಸಲಿಕ್ಕೆ ಈ ಜೀವ ಸಹಿಸುತ್ತಿದ್ದಾರೆ ಅವರು. ಅಂದರೆ ಅವ್ರು ಭೀ ನನ್ನ ರಾಜ ಇದ್ದ, ರಾಜನ ಮಗ ಇದ್ದ, ನಮ್ಮಲ್ಲಿ ಬಂಗಾರ ಬೆಳೆ ಕಮ್ಮಿ ಇಲ್ಲ ಅಂದ್ರೆ ಅವರು ಆ ವ್ಯಕ್ತಿ ಇಲ್ಲೇ ಇರ್ತಿದ್ರು. ಇವತ್ತು ನಂದು ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಇದು ಒದ್ದರು ಮ್ಯಾಗಿದ್ದರು. ಆಗ್ರೆ ಆ ತೀಜಿಗೆ ಒತ್ತಿಲ್ಲ ಅಂದ್ರೆ ಇವತ್ತು ಇವ್ರು ಮ್ಯಾಗ ಹೇಳ್ತಿಲ್ಲ. ಇವತ್ತು ಜಗದಾಗ ನೋಡ್ರಿ ಪುಣ್ಯಾತ್ಮಗಳೇ, ಒಂದು ಊರಿಲ್ಲ, ಎರಡು ಊರಿಲ್ಲ, ಗೌತಮ ಬುದ್ಧರು ಕಮ್ಮಿಸೆ ಕಮ್ಮಿ ಒಂದು ಯಾಂಗ ನಾಲ್ಕು ದೇಶವೋ ಎರಡು ದೇಶವೋ ಅಷ್ಟು ದೇಶದಾಗ ಒಂದು ಕಬ್ಜ ಅದ. ಎಲ್ಲರೂ ಗೌತಮ ಬುದ್ಧ ನಡೀತಾವ ನಮ್ಮ ದೇಶದಾಗ. ನಮ್ಮ ದೇಶದಾಗ ಹುಟ್ಟಿದ ವ್ಯಕ್ತಿನೇ, ಆದರೆ ನಮ್ಮ ದೇಶ ಬಿಟ್ಟು ಪರದೇಶ ನಾವು ಹೆಸರದ. ಇವತ್ತು ಬೆಳಿಬೇಕಾದ್ರೆ ಫಸ್ಟ್ ಯಾರ್ದಂತ ಕೇಳಿದ್ರೆ, ಇವತ್ತು ಫಸ್ಟ್ ಬೆಳಿಬೇಕು ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ಯಾರ್ದಂತ ಕೇಳಿದ್ರೆ, ಯೇಸು ಕ್ರಿಸ್ತ ಫಸ್ಟ್ ಹುಡುಗರು ಹುಟ್ಟ ಬಳಿಕ ಭಾಳ ಭಾಳ ಯೇಸು ಕ್ರಿಸ್ತ ಸರಿ ಭಾಳಷ್ಟು ಭಾಳ ಒಂದು ಇಬ್ಬರು ಮೂರು ಇದ್ದಿರ್ಬೇಕು. ಆಗಿನ ಬೆಳೆದಾಗ ಒಂದು ಯೇಸು ಕ್ರಿಸ್ತ ಇವತ್ತಿನ ಜಗಭರಿತ ಒಬ್ಬ ಪುರಿ ವಿಶ್ವ ತುಂಬ ಒಂದು ಅವನು ಪಟಕ ಹಾರ ಒಂದು ಯೇಸು ಕ್ರಿಸ್ತ ಒಂದು ಟೈಮ್. ಸೆಕೆಂಡ್ ಗೌತಮ ಬುದ್ಧನ ಸರಿ ಐದು ಮಂದಿ ಶಿಶುಮಗಳಿದ್ದು ಐದು ಮಂದಿನ ಜಗತ್ತುಂಬ ಮರೆದೋಯ್ತು ಪೂರ. ಆದರೆ ಇವತ್ತು ಇವತ್ತು ಹೆಮ್ಮೆನೇ ಮಾತು ಹೇಳ್ತಾ ನಿಮ್ಗೆ. ಆದರೆ ಇವತ್ತಿನ ಬಸವ ಕಲ್ಯಾಣದಾಗ ಬಸವನಪ್ಪ ಹಜರ ಮಂದಿಗೆ ಐಗಳಿಗೆ ಕೂಡಿಸಿ ಊಟ ಮಾಡಿಸ್ತಿದ್ರು. ಆದರೆ ಇವತ್ತು ಇವತ್ತು ಎಲ್ಲಕ್ಕಿನ ಹಿಂದೆ ಹೇಳಬೇಕಾದ್ರೆ ಹೆಮ್ಮೆನೆಂದು ಇವತ್ತು ಬಸವನಪ್ಪದೊಂದು ತತ್ವ ಭಾಳ ಕೆಳಗಿದ್ದದ. ಯಾಕೆ ಆ ತತ್ವ ಬೆಲೆ ಕೊಟ್ಟು ನಾವು ಎಂಬ ತೀಜಿಲ್ಲ. ನಂಗೆ ನಾ ಶಾಣೆಗೆ ನಾನು ಮಾಡ್ದ ನಾ ಮಾತಾಡ್ತಿದ್ದೆ, ಮತ್ತೊಬ್ಬ ಶಾಣೆಗೆ ಮತ್ತೆ ಮಾಡ್ದ ಮಾತಾಡ್ತಾನೆ. ಯಾಕೆ ಬಸವನಪ್ಪ ಮಾತ್ರ ಇವ ಮುಂದೆ ಹೋಗಲ್ಲ, ಆ ತಿಳ್ಕೊಂಡು ನಾವು ಜೀವನ ಇದೆ ಫೀಲ್ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತಿನ ಗೌತಮ ಬುದ್ಧ ಹೇಳಬೇಕು, ಇವತ್ತು ಯೇಸು ಕ್ರಿಸ್ತ ಹೇಳ್ಬೇಕಾದ್ರೆ ಇವತ್ತು ಧರ್ಮಪುರ ಅಂತ ಮಾತದ. ನಾವೆಲ್ಲರಿಗೂ ಒಂದು ಆದರೆ ಇದೊಂದು ಜಾತಿ ಬಾದಿಲ್ಲ, ಒಂದು ಶರಣದೊಂದು ಒಂದು ಅವ್ರ ಸೋಂಚ ಹಂಗಿತ್ತು, ಆ ಸೋಂಚಿಗೆ ಮುಂದೆ ಹೋಗ್ಬೇಕಾದ್ರೆ ನಾವು ಶಿಶುಮಕ್ಕಳ ಸಂಬಂಧ ಅದ. ಇವತ್ತು ನಮ್ಮ ಶಿಶುಮಕ್ಕಳು ನಾವು ಶಾಣೆಯಾಗಿ ತದ್ದಿ ತಾಯಿ ಕೊದಿಗಲಿತ್ತೆ ನಮ್ಮ ಜೀವನ ಅಂತ ಬುದ್ಧಿ ಪ್ರಾಪ್ತಿ. ನಾವು ಕಾವಿ ಹಾಕ್ನು ಭೂಮಿ ಜಡ ಹೋಗಿದ್ದೀವಿ. ಇವತ್ತು ನಾವು ಬಸವತತ್ವ ಅಂತ ಹೋಗುತ್ತೇವೆ ಜೀವನದೊಳಗೆ. ಇವತ್ತು ನಾ ಅಮ್ಮ ಮಾತಿಲ್ಲ ಬೆಳಿಗ್ಗೆ ಅಂದ್ರೆ ಇವತ್ತಿಂದ ಹಜಾರು ಮಂದಿ ಕೂಡಿಸಿ ಆ ಬಸವನಪ್ಪ ಊಟ ಮಾಡಿಸ್ತೀವಿ. ಇವತ್ತು ಹಂತದೋಗಿ ಇವತ್ತು ಒಂದು ಹತ್ತು ಮಂದಿ ಕೀಳಾಸ ಆಗಿಲ್ಲ ಪುಣ್ಯಾತ್ಮಗಳೇ. ಇವತ್ತು ಯಾಕೆ ಮಾತಾಡೋದಕ್ಕಾದ್ರೆ ಅಂಥ ಮಹಾತ್ಮರು ಅಂಥ ಶರಣರು ನಮ್ಮ ಸೋಂಚು ಬೆಳಿಬೇಕು, ಅಂಥ ಮಹಾತ್ಮರದ ಒಂದು ಸೋಂಚು ಬೆಳಿಬೇಕು, ಅವ್ರದ್ದು ಹಂತರದ್ದು ಬೆಳೆದೋಗ್ಬೇಕು, ಅಂಥವ್ರು ನಾಲ್ಕು ಅಂಥ ವಾಣಿ ನಾಲ್ಕು ಮಂದಿ ಕಿವಿ ಬೆಳಿಬೇಕು, ಜನ್ಮ ಸಾರ್ಥಕ ಶುದ್ಧ ಆಗಬೇಕು, ಸಿದ್ಧ ಆಗಬೇಕು. ಇವತ್ತು ಅಂಥ ಒಂದು
ಜೀವಾತ್ಮ ಬಿಟ್ಟು ಹೋಗಿಟ್ಟು ಹೋಗಿ ಒಂದು ಬೋದೊಳಗೆ ನಮ್ಮಂತರಿಗೆ ಒಂದು ಅಗ್ನಿಯನ್ನು ಹೊಡೆದೊಡಿಸಿ ಗಿನನ ಪ್ರಾಪ್ತಿ ಮಾಡಕ್ಕಾದ್ರೆ ಇವತ್ತು ಅಂಥ ಗುರುಗಳದ್ದು ಒಂದು ಇಸ್ತಾನ ಕೆಳಗೊಂಡದ್ದು ಅಂದ್ರೆ ನಮ್ಗೆ ಬಹಳ ದುಃಖದ ಮಾತದ. ಸ್ವಲ್ಪ ನಾವೆಲ್ಲ ಹೆಮ್ಮೆ ಕೊಟ್ಟು ಭಾಳ ಒಂದು ಸಾಹಿತ್ಯಕ್ಕೆ ಎಪ್ಸ ಕೋಶಿ ಮಾಡಬೇಕು ನಮ್ಮ ಜೀವನದೊಳಗೆ, ಅಧ್ಯಾತ್ಮ ಬೆಳೆಸೋ ಕೋಶಿ ಮಾಡಬೇಕು ಜೀವನದೊಳಗೆ. ಪುಣ್ಯಾತ್ಮಗಳೇ, ನಮ್ಮಲ್ಲಿ ಆ ದರ್ದಿಲ್ಲ, ಆ ದರ್ದ ಬರಲಿ. ನಮ್ಮ ಅಂಥ ಕಾರ್ಯ ಮಾಡೋದಾಗಿಲ್ಲ ಆದರೆ ಅವ್ರು ಮಾಡಿ ಕಾರ್ಯ ನಾವು ಮಾಡೋದು ಸಾಕು ನಮ್ಮ ಜೀವನದೊಳಗೆ ನಮ್ಮ ಜನ್ಮ ಸಾರ್ಥಕ. ನಮ್ಮ ಅಂಥ ಕಾರ್ಯ ಮಾಡೋದಾಗಲಾದ್ರೆ ಹಿರುಗಳು ಮಾಡಿಕ್ಕಿಂದ ಕಾರ್ಯ, ಗುರುಗಳು ಮಾಡಿದ ಕಾರ್ಯ, ಆ ಕಾರ್ಯಕ್ಕೆ ಮುಂದಕ್ಕೆ ಹೋದ್ರೆ ಹೆಮ್ಮೆ ಮುಂದಕ್ಕೆ ಹೋದ್ರೆ ಸಾಕು ನಮ್ಮ ಜನ್ಮ ಸಾರ್ಥಕ. ಅಂಥ ಪ್ರಚಾರ ಮಾಡಿ ಜೀವನದೊಳಗೆ ಈ ಜನ ಈ ಜಗಜನದೊಳಗೆ ಒಂದು ಅಜ್ಞಾನದೊಳಗೆ ಜ್ಞಾನ ಕೊಟ್ಟು ಜೀವದೊಳಗೆ ಎದ್ದೇಳ ಸರಿ. ಪುಣ್ಯಾತ್ಮಳೆ ಇವತ್ತಿನ ಬುದ್ಧ ಪೂರ್ಣಿಮೆಯೊಳಗೆ ಇವತ್ತು ಭಾಳ ಖುಷಿನ ಹೇಳಕೊಂಡಿದ್ದ ಬೆಳಕದ ಹಿಂದೆ ಅದಕ್ಕೆ ಏಟು ಜಾಸ್ತಿ ಇತ್ತು, ಏಟು ತಪಸ್ಸಿತ್ತು, ಏಟು ವೈರಾಗ್ಯಿತ್ತು, ಏಟು ದುಃಖ ಇತ್ತು. ಅದು ನಮಗಿಲ್ಲ ಇವತ್ತು ಭಾಳ ದುಃಖದ ಮಾತದ ಇವತ್ತು. ಆದರೆ ಎಷ್ಟು ಸುಖದಾಗ ಇರ್ಲಾಕಾಗೋ ಅವ್ನು ನೆಂಬರ್ಲ ಅಂದ್ರೆ ನಮ್ಮ ಎಂತರಿದ್ದೇವನೋ ಇಲ್ಲ. ಇವತ್ತು ನಾವೆಲ್ಲ ಸಾಧುಗಳಿದ್ದೀವಿ, ಕಾವಿ ಹಾಕಿ ಕುಂತಿ ಅಂದ್ರೆ ಯಾರು ತತ್ವಕ್ಕೂನಿಲ್ಲ, ಭಗವಂತನಿಲ್ಲ. ಒಂದು ಎ ಸಿ ಗಾಡಿ ಇರಬೇಕು, ಎ ಸಿ ಗಾಡಿ ಇರಬೇಕು, ಎ ಸಿ ರೂಮ್ ಇರಬೇಕು, ಬಾತ್ರೂಮ್ ಇರಬೇಕು, ಉಳ್ಳ ಚಪಾತಿ ಇರಬೇಕು, ಸೇಗಬೇಳೆ ಇರಬೇಕು, ಇಷ್ಟೇ ತಿಲ್ಲಾಕಿರಬೇಕು, ಮಿಠಾಯಿ ಪೇಡ ಬರ್ಕಿರಬೇಕು. ಎಮ್ಮಿ ಆಗಿಲ್ಲ, ಎಮ್ಮಿಗೇನು ಇವ್ರಿಗೆ ಫರಕಿಲ್ಲ. ಬಿಸಿಲಾಗಿ ಹಂಗೆ ಎಮ್ಮಿ ನೀರ ಹೊಡೆದು ಕುಡ್ತೊಂಡ್ರೆ ಹಾಗಾಗಿ ಇವತ್ತಿನ ಸಾಧುಗಳಿಗೆ ಎಮ್ಮಿಗಳಿಗೆ ಏನು ಫರಕಿಲ್ಲ. ಎಮ್ಮಿ ಸಾಧು ಒಂದೇ. ಇವತ್ತು ಇವತ್ತು ಬೈದು ನಾನು ಬೈಬೋದು, ನಂಗೆ ನಾಳೆ ಕೇಳ್ಬೋದು. ನಾನು ಎಮ್ಮೆ ಹೇಳ್ತಾ ಶಾಸ್ತ್ರೋತ್ ಯಾವ ಸಾಧು ಡಾಕ್ಟ್ರಲ್ಲಿ ಹೋಯ್ತಾನವ ಸಾಧು ಇಲ್ಲ ಅಂತ ಶಾಸ್ತ್ರೋತ್ ಮಾತು. ಇವತ್ತು ಇವತ್ತು ಗೊತ್ತು ಬುದ್ಧ ಅಂತಾರೆ ಬಸನಪ್ಪ ನೋಡ್ರಪ್ಪ ನಮಗೆ ನಮ್ಮ ಸರ್ ನಮ್ಗೆ ಆಸೆ ಬಿಟ್ಟು ನಮಗೆಲ್ಲ ಎದ್ದು ಹೇಳ್ರಪ್ಪ. ಇವತ್ತು ಕಾವಿ ಹೇಳ್ಕೊಳ ಕಾವಿ ಹಾಕಿ ಎ ಸಿ ರೂಮ್, ಎ ಸಿ ಗಾಡಿ, ಎ ಸಿ ಬಾತ್ರೂಮ್ ಸ್ಪೆಷಲ್, ಉಳ್ಳಾಕಿ ಸ್ಪೆಷಲ್. ಅವ್ರ ಹೊಟ್ಟೆ ನೋಡ್ರಿ ಛೇ ಛೇ ಪೆಟ್ಟು ಮುಂದ್ಕೊಂಡು ಹಿಂದಿನ ಹಿಂದಕ್ಕೆ ಮುಂದಿನ ಮುಂದಕ್ಕೆ ಇವ್ರು ಸಾಧು. ನಂಗೆ ಇದು ನಮ್ಮ ಗುರುಗಳು ನಮ್ಗೆ ನಾನು ಮಾತಾಡ್ಲಾಕ ನಾ ಯಾವ ಗುರುಗಳು ನಿಂದ ಹೇಳ್ತಿಲ್ಲ. ಆದರೆ ಅರ್ಥಾತ್ ಇವತ್ತು ಸಾಧು ಸಮಸ್ಯೆ ಏನದ, ಹತ್ತು ಮಂದಿ ಬೋಧ ಮಾಡೋದ, ಇವರಿಗೆ ಹತ್ತು ಮಂದಿ ಬೋಧ ಮಾಡ್ತದ, ಇದನ್ನ ಕಾರಣ ಅದ. ಯಾಕೆ ಪರಮಾತ್ಮ ಗೌತಮ ಬುದ್ಧಿಗೆ ಬುದ್ಧಿ ಕೊಟ್ಟಿದ್ರೆ ನಮ್ಗೆ ಯಾರಿಗೆ ಕೊಡೋವಿಲ್ಲ? ಯಾಕೆ ಬಸವಣ್ಣಪ್ಪರಿಗೆ ಅವಾಗ ಪರಮಾತ್ಮ ಕೊಟ್ಟಿದ್ದ ಬುದ್ಧಿ ನಮ್ಗೆ ಯಾರಿಗೆ ಕೊಡೋವಿಲ್ಲ? ನಮ್ಮೆಲ್ಲರೂ ಕೊಡವ ನನ್ನ ಆ ತತ್ವಕ್ಕೆ ಹೋಗಿಲ್ಲ, ಆ ಸ್ಥಾನಕ್ಕೆ ಹೋಗಿಲ್ಲ, ಆ ತತ್ವ ನಮ್ಗೆ ಬೇಕಾಗಿಲ್ಲ. ಐಶ್ವರ್ಯ ಬೇಕೆ ಸಾಕು, ಮಸ್ತ್ ಹೆಸರು ಉಳ್ಳಾಕೆ ಹೇವಿ ಮೂರು ಜಂಜಾಟ. ನಾಲ್ಕು ಮಂದಿ ಫುಲ್ ನಮ್ಮ ಮನೆಗೆ ಇರ್ಬೇಕು, ನಾಲ್ಕು ಮಂದಿ ನಮ್ದೇ ಇರ್ಬೇಕು, ಚರ್ಚೆ ನೋವು ನೋವು ಜಂಜಾಟ. ಪುಣ್ಯಾತ್ಮಗಳೇ, ನಮ್ಮ ಸನಾತನ ಧರ್ಮದೊಳಗೆ ನಮ್ಮ ಹಿಂದೂಸ್ತಾನದೊಳಗೆ ಭಾಳಷ್ಟು ಹರಗಳು ಚರ್ಮತಿ ಆಗೋಗ್ಯಾರ. ಭಾಳಷ್ಟು ಮಂದಿ ನನ್ನ ಉಮ್ಮರ ಹಚ್ಚಿ ಹೇಳೋರು ಗೊತ್ತಾಗಲ್ಲ ಸಗೆಲ್ಲ, ಅಷ್ಟು ಶರಣರು ಅವರು ಈ ಭೂಮಣ್ಣದೊಳಗೆ. ಈ ಭಾರತ ಸನಾತನ ಧರ್ಮದೊಳಗೆ ಭಾರತ ದೇಶದೊಳಗೆ ಇಂಥ ಸಾಧುವಾಗ ಕೇಳಿದ್ರೆ ಅವ್ರ ಹೆಸರು ಖಾಲಿ ಅವ್ರ ಹೆಸರು ತೆಗೆದು ನಮ್ಮ ಜನ್ಮ ಸಾರ್ಥಕ ಅದ. ಅಂಥದ್ದು ಸಾಧುಗಳಾಗಿವ್ರಿ. ನಾವು ಸುಮ್ಮನೆ ಇಡೀಟ್ ಹೇಳತ್ತೇವೆ ಅದ್ರ ಭಾಳ ಗಂಭೀರ ಸಪ್ತ ಋಷಿ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಋಷಿಗಳು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಜನ್ಮ ಸಾರ್ಥಕ ಆಯ್ತು. ಕಾರಿ ಅವ್ರು ಮಾಡಿನ ಕಾರ್ಯ ಹೇಳೋದು ನಮ್ಮ ಜನ್ಮ ಸಾರ್ಥಕ ಅದ. ನಾವು ನೀವೆಲ್ಲ ಕಲ್ತಿ ಆ ಪುಣ್ಯಾತ್ಮ ಹೆಸರು ಸವಿರಿ, ಸವಿಯೋಣ, ವಡ ಮಾಡೋಣ, ಭಜಿಸೋಣ, ಧ್ಯಾನಿಸೋಣ, ಜಪ ಮಾಡೋಣ. ಆದರೆ ಈ ಜನ್ಮಕ್ಕೆ ಅವ್ರು ಭಾಳ ದೊಡ್ಡ ಮಾಡಿದ ಬಳಿಕ ಅಂದರೆ ಸ್ವಲ್ಪ ನಮ್ಮ ಕಿಂಕರ್ ಭಾವ ಸ್ವಲ್ಪ ಮಾಡರಿ, ಜನ್ಮ ಸಾರ್ಥಕ ಮಾಡ್ಕೊಂಬರಿ. ಈ ಬೋದೊಳಗೆ ನಾವು ಏನು ಬಿಡ್ತೇವೆ ಭಗವಂತ ಆ ಕೊಡ್ಲಾಕೆ ರೆಡಿ ಅಲ್ಲ. ಆದರೆ ಅದಕ್ಕಾಗಿ ನೀ ಕಡಿಯ, ನಾವು ಅದಕ್ಕಾಗಿ ನಾವು ಕಡಿಯಿಲ್ಲ. ನಮ್ಮ ಜೀವನದಾಗ ನಾವು ಬಿಟ್ಟು ಸಾರ್ಥಕ್ಕಿಲ್ಲ. ಇದು ಕಾವಿ ಭಾಳ ಶಕ್ತಿ ಸ್ವರೂಪ ಇದು, ಇಂಥದ್ದಿಲ್ಲ ಇದು ಜಗದಾಗ ಒಂದು ಗೌತಮ ಬುದ್ಧಿಗೆ ಮಾತು ಕೇಳಿದ ಜ್ಯೋತಿಷ್ಕರ. ಗೌತಮ ಬುದ್ಧ ಲಾಸ್ಟ್ ಸಾಕಾಗಿತ್ತು, ಸಾಕಾಗಿ ತೊರೆದಂಡಿಗೆ ಗೌತಮ ಬುದ್ಧ ಓಡಾಡತ್ರು. ಓಡಾಡ ಟೈಮ್ನಾಗ ಆಗ ನಮ್ಮ ಮಂದಿನೇ ಸ್ನಾನ ದೇವ ಸ್ನಾನ ಮಾಡ್ತಿರು. ಗೌತಮ ಬುದ್ಧ ಹೋಗಿ ಕಟ್ಟಿ ಮೇಲೆ ಕುಂತರು, ಹಳೆಗಡೆ ಕಟ್ಟಿ ಮೇಲೆ ಯಾರು ಇದ್ರು ಒಬ್ಬನಿದ್ರು. ಆ ಟೈಮ್ನಾಗ ಒಂದು ಜ್ಯೋತಿಷ್ಕರ ಬಂದಿದ್ದ, ಆ ಜ್ಯೋತಿಷ್ಕರ ಅವ ಮೈದೊಳಗೆ ಬಂದಿದ. ಆ ಗೌತಮ ಬುದ್ಧ ಹೋಗ ಹೆಜ್ಜೆ ನೋಡಿದ, ಕಾಲಿ ಹೆಜ್ಜೆ ನೋಡ್ದ, ಜ್ಯೋತಿಷ್ಕರ್ ನೋಡ್ದ, ಇದು ಯಾವನೋ ದೊಡ್ಡ ವ್ಯಕ್ತಿ ರಾಜನ ಕಾಲ ಮತ್ತೆ ಯಾವ ಕಾಲಿಲ್ಲ ಅಂತ ಸೋಚ್ ಮಾಡ್ದ. ಅವ ಅಲ್ಲಿ ಅವ ಸಾಮಾನ್ಯಕ್ಕೆ ಆ ರಾಜ ಅವ ಗೌತಮ ಬುದ್ಧ ಹೆಂಗ ಹೋಗಿನ ಹಂಗೆ ಆ ಹೆಜ್ಜೆ ನೋಡ್ಕೋತ ಬಂದವ. ಬಂದ ಹೆಣಕೆಯಲ್ಲಿ ಗಿಡ ಕೆಳಗೆ ಒಂದು ಭಿಕಾರಿ ಸಾಧು ಕುಂತಾನ. ಗೌತಮ ಬುದ್ಧ ಯಾ ಅರ್ಬಿದ್ದಿಲ್ಲ, ಹದಿನ ಅರ್ಬಿತ್ತು ಸುಮ್ಮನೆ ಕುಂತಿದ್ದೇವ. ಕುಂತಿನಾಗ ಓ ಅಪ್ಪ ಹಿಂಗೆ ಯಾರಿದ್ದೀರಿ ಅಂತ ಕೇಳ್ದ ಜ್ಯೋತಿಷ್ಕರ. ನೀವು ಯಾರಿದ್ದೀರಿ ಅಂತ ಕೇಳ್ದ. ಏ ನಾ ಯಾರಿಲ್ರಿ, ನಾ ಹಿಂಗೆ ಇದ್ದ. ನೀವು ಅಲ್ಲಿ ನೀವೇ ಬಂದ್ರಿಲ್ಲ? ಹಾಂ ನಾನೇ ಬಂದಿದ್ದ.
ಬಟ್ ನೀವು ದೊಡ್ಡ ಮನುಷ್ಯ ಐತ್ರಿ ಅಂದವ್. ದೊಡ್ಡ ಮನುಷ್ಯ ಅಂದ್ರೆ ಯಾರು ದೊಡ್ಡ ಮನುಷ್ಯ ಅಂತ ಕೇಳ್ದವ. ನೀವು ದೊಡ್ಡ ಮನುಷ್ಯ ಇದ್ದೀಪ್ಪ ಜಗದಾಗ ಮರ್ದೋಯ್ತೀನಿ ಅಂತ ಮನುಷ್ಯ ಇದ್ದಿ ಅಂತ ಹೇಳ್ದ. ಅದು ನಂಬಲ್ ಅದ ಅಂದವ ಗೌತಮ್, ಅದು ಅದ ನಂಬಲಿ. ಮ ನಿಂಬಲ್ ಅದ ಅಂತಿ ಜಗದಾಗ ಮರಿತೀ ಅಂತಿ, ಹ್ಯಾಂಗ ಮರಿತೀನಿ ಬೇರೆ ತಾಕಂತ ಏನದ. ನೀಗ ಲಂಗ ಸಾಧು ಇದ್ದಿ ಅರ್ಬಿಲ್ಲ ದಿಕ್ಕಿಲ್ಲ ಅನಿಲ್ಲ. ಆದ್ರೆ ಈ ಮಾತು ನಿಮಗೆ ಯಾಕೆ ಹೇಳಕ್ಕೆ ಇಚ್ಛೆ ಪಡ್ತದೆ, ಶೂನ್ಯದಿಂದ ಭಾಳ ಆಗಿ ಶೂನ್ಯ ಆಗ್ಬೇಕಾದ್ರೆ ಇದು ಬಂದ್ಬಿಡು ಪರಿಪೂರ್ಣ ಆಗಿ ಶೂನ್ಯತ್ವ. ಶೂನ್ಯತ್ವದಿಂದ ಪರಿಪೂರ್ಣ, ಪರಿಪೂರ್ಣನೇ ಶೂನ್ಯತ್ವ. ಶೂನ್ಯತ್ವ ಆಯ್ತ ಜೀವನದೊಳಗೆ ಪರಿಪೂರ್ಣ ಅದೇ ಅದ. ಆದ್ರೆ ಆ ಜಾಗದಾಗ ಬುದ್ಧ ಬಲಿ ಹಂಗಿದ್ದಿಲ್ಲ. ಆದ್ರೆ ಆ ಜೋತಿಷ್ಕರಿಗೆ ಹೇಳಿದ್ರು ಅವರು ಎರಡು ಸಮಯವ ಕೈದ ತಾಕತ್ತಿಂದ ನಾವು ಜಗ ಗೆದಿಬೋದು, ಅದು ಒಂದು ಪಾಯಿಂಟು. ಮೊಬತ್ತಿಂದ ಜಗ ಗೆದಿಬೋದು, ಅದು ಎರಡು ಪಾಯಿಂಟ್. ನಮ್ಮಲ್ಲಿ ಏನಿಲ್ಲ ತಾಕತ್ರೆ ಇಲ್ಲ ಬಳಿಕಂದ್ರೆ ನಾ ಜಗದಾಗ ಬರೋದು ಗ್ಯಾರಂಟಿ. ಜಗಕ್ಕೆ ನಾವು ಒಂದು ಮಾಡಿದೆ ಏನು ಗ್ಯಾರಂಟಿ, ಜಗದಾಗ ಒಂದು ನಮ್ಮ ಮಂದಿಗೆ ಅಗ್ನಿಂದ ಒಂದು ಜ್ಞಾನ ಪ್ರಾಪ್ತಿ ಮಾಡೋದು ಗ್ಯಾರಂಟಿ ಅಂತ ಅವತ್ತು ಜ್ಯೋತಿಷ್ಕರಿಗೆ ಮಾತು ಹೇಳಿದವು. ಯಾಕೆ ಈ ಮಾತು ಹೇಳಕ್ಕೆ ಹೇಳ್ತಾನೆ ಕೇಳಿದ್ರೆ ಜ್ಯೋತಿಷ್ಕರಿ ಮಂದಿ ಭಾಳ ಮಂದಿ ಬೈತಾರೆ ಗೊತ್ತಿಲ್ಲ, ಜ್ಯೋತಿಷ್ ಸುಳ್ಳದ, ಜ್ಯೋತಿಷ್ ಖರಾಬದ, ಜ್ಯೋತಿಷ್ ಹಿಂಗವ. ಜ್ಯೋತಿಷ್ ಹಾಂ, ಜ್ಯೋತಿಷ್ ಹೇಳೋರು ಸುಳ್ಳಿದಿರಬೇಕು, ಅದಕ್ಕೆ ಹೊಟ್ಟೆ ತಿಪ್ಪಲಿಸಲಾಗಿ ಜ್ಯೋತಿಷ್ ಬಲ್ಲ ಮಾಡಿದಿರ್ಬೇಕು. ಹರಕೆ ಜ್ಯೋತಿಷ್ ನಮ್ಮಪ್ಪ ನಿಮ್ಮ ಪುಡ್ಸಿದ್ದಿಲ್ಲ, ಜ್ಯೋತಿಷ್ ಆದಿ ಅನ್ನದ ಮುಡ್ಸಿದ್ದು ಹುಟ್ಟಿದ ಅಂತ ಗೌತಮ್ ಬುದ್ಧ ಅಂತ ಎಂತೆಂತರ ಭವಿಷ್ಯ ಹೇಳಿದಂದ್ರೆ ಮತ್ತು ನಾವು ಸುಳ್ಳು ಅಂತ ನಮ್ಮ ಅವಶ್ಯ ಹೇಳ್ರಿ, ನಮ್ಮ ಉಮ್ಮರ ಹೇಳ್ರು, ನಾವು ಏನು ಗೊತ್ತದ. ಇವತ್ತು ನಾವು ಗೌತಮ್ ನಾವೆಲ್ಲ ನಾವು ಜ್ಯೋತಿಷ್ ಬೈತೇವೆ, ಇದು ನಮ್ಮ ಪುಣ್ಯ ಅಂತ ತಪ್ಪದ. ಯಾಕಂತ ಕೇಳಿದ್ರೆ ಹಾಂ ಒಪ್ಪತ್ತ, ಅದಕ್ಕೆ ಯಾವ ನೋಡೋವನ ಅವ ಕಳ್ಳ, ಯಾವ ನೋಡೋನ ತಿಳಿದಿಲ್ಲ, ಅದು ಪರಿಪೂರ್ಣ ಇಲ್ಲ. ಆದರೆ ನಾ ಜ್ಯೋತಿಷ್ಕು ನಾವು ಬಲ್ಲ ಮಾಡಿದಕ್ಕೆ ಇಲ್ಲಂಬ ಸಂಶಯ ಮಾತಿಲ್ಲ. ಆದಿ ಅನಿರ ಜ್ಯೋತಿಷ್ ಬಂದದ ಅಂದ್ರೆ ನಾವು ನಮ್ಮ ಅವಶ್ಯ ಇಟ್ಟು ನಮ್ದೇಟು ಅಂತ ಅಂತ ಶತಮಾನದೊಳಗೆ ಅಂತಾರೆ ಅಂತ ಪಂಡಿತ್ ಮಂದಿದ್ದು ಆ ಜ್ಯೋತಿಷ್ ಮಾಡ್ಯಾವ ಅಂದ್ರೆ ನಮ್ಮ ಅವಶ್ಯ ಇಟ್ರಿ. ಇಪ್ಪತ್ತು 30-25 ಭಾಳ ಆಯಿತು, ನಮಗೇನು ತಿಳಿದ್ರಿ, ನಮ್ಮೇನು ಉಣ್ಬೇಕು ಕೂಡ ಇಲ್ಲ, ನಮ್ಮ ಬೈದನ್ ಕೊಡ್ಬೇಕು ಹ್ಯಾಂಗೆ ಕೂಡ ಇಲ್ಲ. ಇವತ್ತು ನಾವು ಊರು ಮಂದಿ ಮಾತು ಹೇಳ್ತಿದ್ದೇವೆ, ತಪ್ಪು ಪಾಯಿಂಟ್ ಅದ. ಜರ ಮಾತು ಹೇಳಿ ಟೈಮ್ನ ಭಾಳ ಸೋಚನೆ ಹೇಳ್ಬೇಕು ನಾವು ಜೀವನದೊಳಗೆ. ಯಾಕೆ ಇವತ್ತು ನಾನು ಹುಷಾರಿದಾಗ ಭಾಳಷ್ಟು ಮಂದಿಗೆ ಹೊಡೆತೇನೋ, ಹೊಡೆಯೋದು ಬೇಡ. ಅನುಭವದಿಂದ ಹೊಡೆದ್ರೆ ಜೀವನದೊಳಗೆ ಓಕೆ, ಅನುಭವದಿಂದ ಮಾತಿಕ್ರೆ ಓಕೆ. ಅದನ್ನು ನಾವು ಮಾತಾಡಿದ ಮತ್ತೊಬ್ಬರಿಗೆ ತಪ್ಪಲಿಕ್ಕೆ ಆಗಬಾರ್ದು, ಒಂದು ಧರ್ಮಕ್ಕೆ ತಪ್ಪಲಿಕ್ಕೆ ಆಗಬಾರ್ದು, ಒಂದು ಆತ್ಮಕ್ಕೆ ತಪ್ಪಲಿಕ್ಕೆ ಆಗಬಾರ್ದು. ದೊಡ್ಡ ಆತ್ಮ ತಪ್ಪಲಿಕ್ಕಾದ್ರೆ ಭಾಳ ಮುಷ್ಕಿಲ್ ಮಾತು, ದೊಡ್ಡ ಆತ್ಮ ಹಾಳಾದ್ರೆ ಭಾಳ ಮುಷ್ಕಿಲ್ ಮಾತದ, ಅದ್ರ ಪಾಪ ನಮಗೆ ಬರ್ತದೆ. ಇವತ್ತಿನ ನಿಮ್ಗೆಲ್ಲರಿಗೆ ವಿನಂತಿ ಕೇಳ್ತದೆ, ಯಾರು ನಿಮ್ಗೆ ಹೇಳ್ತಾರೋ ಮಾರ್ಕೆಟ್ದಾಗ ಇದಕ್ಕೆ ನಂಬಬೇಡ್ರಿ ಅದಕ್ಕೆ ನಂಬಬೇಡ್ರಿ, ಒಪ್ಕೊಂಡ ಅಗ್ನಂತೀಜಿಗೆ ಹೇಳಿರಿ ಬಿಡಿಕಂದ್ರೆ ಒಂದು ಸುಜ್ಞಾನ ತೀಜ್ ಅದ, ಶಾಶ್ವತ ತೀಜ್ ಅದ, ಅದು ನಾಶವಂತ ಇಲ್ಲ ಅಂದ್ರೆ ಆ ತೀಜಿನ ಹೇಳೋದು ತಪ್ಪ, ಅದಕ್ಕೆ ಪಾಪಿ ಭಾಗಿ ನಾವು ಆಯ್ತೀವಿ ಪುಣ್ಯಾತ್ಮಗಳೇ. ಎಷ್ಟು ಪಂಡಿತ ಆಗಲಿ ಇವತ್ತು ನಾವು ಭಾಳ ಮ್ಯಾಕ್ ಹೋಗ್ಲಿ ಬೆಳಿಗಂದ್ರೆ ಜ್ಯೋತಿಷ್ ತಪ್ಪಂತ ನಾವು ಇವತ್ತು ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ, ಹೇಳಬೇಡ್ರಿ ಹೇಳಬೇಡ್ರಿ. ಇವತ್ತು ಮಾಡಿದಾಗ ಗೊತ್ತಾಗ್ಯದ ತಾವೆಲ್ಲ ಸದಾಭಕ್ತ ಮುಕ್ತಿಮಂತರಾಗ್ರಿ, ಶಕ್ತಿವಂತರಾಗ್ರಿ. ಆ ಗೌತಮ ಬುದ್ಧ ನಮ್ಮೆಲ್ಲರಿಗೆ ಅಂಥ ಬುದ್ಧಿ ಕೊಡಲಿ, ಅಂಥ ಜ್ಞಾನ ಕೊಡಲಿ. ಒಂದು ದಿವಸ ಒಂದು ಸಲ ಆ ಪರಂಪಿತ ಪರಮಾತ್ಮ ಧ್ಯಾನ ಮಾಡಿ ನಮಸ್ಕಾರ ಮಾಡಿ ಜೀವನದೊಳಗೆ ಅಂಥ ತತ್ವ ನಮ್ಮಲ್ಲಿ ಬರಲಿ, ನಮ್ಮ ಜನ್ಮ ಸಾರ್ಥಕ ಆಗಲಿ, ಶುದ್ಧ ಆಗಲಿ. ಇವತ್ತಿನ ಮಾಡಿದಾಗ ಹೊತ್ತಾಗ್ಯದ ಆ ಲಚ್ಚಾಣ ಸಿದ್ಧಲಿಂಗೇಶ್ವರ, ಮೌಳ್ಕೋಡ್ದ ಎಲ್ಲ ಲಿಂಗೇಶ್ವರ, ಜಡಗಿಯ ಸಿದ್ಧರಾಮೇಶ್ವರ, ಈ ತ್ರಿಮೂರ್ತಿಯೇ ಸದಾಭರಿತ ನಮ್ಮನೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುಗ್ನ ಭವ ಎಂದು ಎರಡು ಮಾತಳಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯಲ್ಲಿ ಆರತಿ ಮುಗಿಸೋಣ. ಶರಣೋ ಶಂಕರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜನ್ಮ ಪಾರ್ವತಿಪತಿ ಶಿವಾರ ರಮಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.